ಪ್ರಸಿದ್ಧ ಪುಣ್ಯಕ್ಷೇತ್ರ ಧರ್ಮಸ್ಥಳದಲ್ಲಿದ್ದೇವೆ. ಇಲ್ಲಿನ ಆನೆಮರಿ ಶಿವನಿಗೆ ನಾಮಕರಣ ಮಾಡುವ ಸಮಾರಂಭ ಇತ್ತೀಚೆಗೆ ಜಗತ್ತಿನಾದ್ಯಂತ ಸುದ್ದಿ ಮಾಡಿತು. ಆದರೆ ಈ ಹಿಂದೆ ಇರುವಂತಹ ಗಜಗರ್ಭ ಮತ್ತು ಗಜಪ್ರಸವ, ಈ ಆನೆಯೊಂದಿಗೆ ಹೆಗಡೆ ಕುಟುಂಬಕ್ಕೆ ಇರುವಂತಹ ಭಾವನಾತ್ಮಕ ಸಂಬಂಧ ಎಲ್ಲೂ ಸುದ್ದಿಯಾಗಿಲ್ಲ. ಈ ಸುದ್ದಿಯನ್ನು ನೋಡೋಣ, ಬನ್ನಿ. ಹೌದು, ಆಸ್ತಿಕರ ಪಾಲಿನ ಧರ್ಮಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮರ್ಯಾನೆ, ಶಿವಾನಿಯ ನಾಮಕರಣ ಕಾರ್ಯಕ್ರಮ ಮತ್ತು ಮರ್ಯಾನೆಯ ಸೊಬಗಿನ ದೃಶ್ಯಗಳು ಜಗತ್ತಿನಾದ್ಯಂತ ವೈರಲ್ ಆಯಿತು. ಆದರೆ ಶಿವಾನಿಯ ಹಿಂದೆ ಒಂದು ರೋಚಕ ಮತ್ತು ಕುತೂಹಲದ ಕಹಾನಿ ಇದೆ. ಇದೊಂದು ಅಪರೂಪ ಮತ್ತು ಅಪೂರ್ವ ಸಂದರ್ಭ. ಸಮಕಾಲೀನ ಸಂದರ್ಭಗಳಲ್ಲಿ ಗಜಗರ್ಭ ಮತ್ತು ಗಜ ಪ್ರಸವ ಎಂಬ ಶಬ್ದಗಳನ್ನ ಕೇಳಿರ್ತೇವೆ ನೋಡಿ. ಶಿವಾನಿಯ ಹಿಂದಿನ ಕಹಾನಿಯಲ್ಲಿ ಇದರ ಅರ್ಥ ವಿಸ್ತಾರವು ಅನಾವರಣಗೊಳ್ಳುತ್ತೆ. ಹಾಗೆಯೇ ಮನುಷ್ಯ ಬದುಕಿಗೆ ಮಾದರಿಯಾಗಬಲ್ಲ ಕೌಟುಂಬಿಕ ಭಾವನಾತ್ಮಕ ತಂತುಗಳು ಎಳೆ ಎಳೆಯಾಗಿ ದರ್ಶನಗೊಳ್ಳುತ್ತವೆ. ಧರ್ಮಸ್ಥಳದ ಈ ಗಜಪುರಾಣ ಹೇಳುವ ಮೊದಲು ಆನೆಗಳ ಬಗ್ಗೆ ಪುಟ್ಟ ಮಾಹಿತಿ. ಭಾರತದ ಆನೆಗಳು 3,000 ರಿಂದ 5,000 ಕೆಜಿ ತೂಗುತ್ತವೆ. 6.6 ಅಡಿಯಿಂದ 11.5 ಅಡಿಯವರೆಗೆ ಎತ್ತರವಿರುತ್ತವೆ. ಮರಿಯಾನೆಯ ತೂಕವೇ 100 ಕೆಜಿ ದಾಟುತ್ತೆ. ಆನೆಗಳಿಗೆ ದಿನವೊಂದಕ್ಕೆ 100 ರಿಂದ 300 ಕೆಜಿ ಆಹಾರ ಬೇಕು. ಆನೆಗಳ ಜೀವಿತಾವಧಿ 60 ರಿಂದ 70 ವರ್ಷಗಳು. ಆನೆಗಳನ್ನ ಪ್ರಾಣಿಗಳ ಪೈಕಿಯೇ ಶ್ರೇಷ್ಠ ಪ್ರಾಣಿ ಎಂದು, ಬುದ್ಧಿವಂತ ಪ್ರಾಣಿ ಎಂದು ಕರೆಯಲಾಗುತ್ತೆ. ಕಾಡುಗಳನ್ನೇ ಆವಾಸ ಸ್ಥಾನವನ್ನಾಗಿಸುವ ಆನೆಗಳು ಅಳಿವಿನಂಚಿನಲ್ಲಿರುವ ಪ್ರಾಣಿ ಎಂಬುದು ಕೂಡ ಸತ್ಯ. ಇನ್ನು ನಾಡಾನೆಗಳ ಸಂಗತಿ. ಹಲವು ಉದ್ದೇಶಗಳಿಗಾಗಿ ನಾಡಿನಲ್ಲಿ ಆನೆಗಳನ್ನು ಸಾಕುವುದು ಕೂಡ ಹಿಂದಿನಿಂದಲೇ ನಡೆದುಕೊಂಡು ಬಂದಿದೆ. ರಾಜರ ಕಾಲದಿಂದಲೂ ಗಜ ಪಡೆಯ ಇತಿಹಾಸ ಗೊತ್ತಿರುವಂಥದ್ದೇ. ಆನೆಗಳು 4 ರಿಂದ 5 ವರ್ಷಗಳಿಗೊಮ್ಮೆ ಮರಿ ಹಾಕುತ್ತವೆ. ಆನೆಯ ಗರ್ಭಾವಸ್ಥೆಯ ಅವಧಿ 22 ತಿಂಗಳು. ಇದನ್ನೇ ಗಜಗರ್ಭ ಅನ್ನೋದು. ಅವುಗಳ ಬೆಳವಣಿಗೆ ಪೂರ್ಣವಾಗಿ ಆಗಲು 17 ವರ್ಷಗಳಾಗುತ್ತವೆ. ಧಾರ್ಮಿಕ ಕೇಂದ್ರಗಳಲ್ಲಿ ದೇವರ ವಾಹನಗಳಾದ ಪ್ರಾಣಿಗಳನ್ನು ಸಾಕಿ ಸಲಹುವುದು ಅನುಚನವಾಗಿ ನಡೆದುಕೊಂಡು ಬಂದ ಸಂಪ್ರದಾಯ. ಇದು ನಮ್ಮ ಧಾರ್ಮಿಕ ಪರಂಪರೆಯ ಭಾಗ ಕೂಡ. ಧರ್ಮಸ್ಥಳ ಪುಣ್ಯಕ್ಷೇತ್ರದಲ್ಲೂ ಈಗ ಶಿವಾನಿ ಸೇರಿದಂತೆ 3 ಆನೆಗಳಿವೆ. ಶಿವಾನಿಯ ಅಜ್ಜಿ ಲತಾ. ಹಲವು ದಶಕಗಳ ಹಿಂದಿನಿಂದಲೇ ಇದು ಕ್ಷೇತ್ರದಲ್ಲಿದೆ. ಶಿವಾನಿಯ ತಾಯಿ ಲಕ್ಷ್ಮಿ. ಹಾಗಾದರೆ ಧರ್ಮಸ್ಥಳದ ಆನೆಗಳ ಇತಿಹಾಸವೇನು? ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರೇ ಇಲ್ಲಿನ ಗಜಪಡೆಯ ಕುರಿತಾದ ನುಡಿಗಳನ್ನಾಡಿದ್ದಾರೆ, ಕೇಳಿ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಯಾ ಕ್ಷೇತ್ರದ ಮೂಲ ಸಾನ್ನಿಧ್ಯಕ್ಕೆ ಸಂಬಂಧಪಟ್ಟಂತೆ ಇರುವಂಥ ದೇವರ ಸಾನ್ನಿಧ್ಯ ಮತ್ತು ಆ ವಾಹನಗಳನ್ನು ಸಾಕಿಕೊಂಡು ಬರುವಂಥ ಅಭ್ಯಾಸ ಹಿಂದಿನಿಂದಲೂ ಇದೆ. ಉದಾಹರಣೆಗೆ ಆನೆ, ಕುದುರೆ, ನಂದಿ, ಹಸು ಮತ್ತು ಇನ್ನೂ ಕೆಲವು ಕಡೆ ಜಿಂಕೆಗಳನ್ನು ಸಾಕ್ತಾರೆ. ಹೀಗೆ ವಿವಿಧ ಪ್ರಾಣಿಗಳನ್ನು ಸಾಕುವಂಥ ಅಭ್ಯಾಸ ಇದೆ. ನಮ್ಮ ಕ್ಷೇತ್ರದಲ್ಲಂತೂ ನಮಗೆ ನೆನಪಿರುವಂತೆ ಭಾಳ ಹಿಂದಿನ ಕಾಲದಿಂದಲೂ ಆನೆಗಳನ್ನು ಸಾಕಿಕೊಂಡು ಬರ್ತಾಯಿದ್ರು. ಇದರಲ್ಲಿ ಗಜಪಡೆ ಅಂತ ಹೇಳ್ತೇವೆ. ನಮಗೆ ತಿಳಿದಂತೆ ಪ್ರಾಣಿಗಳಲ್ಲಿ ಶ್ರೇಷ್ಠವಾದದ್ದು ಗಜ, ಆನೆ. ಆನೆಯ ಸ್ವಭಾವ ನಮಗೆ ಗೊತ್ತಿದೆ, ಅದು ಶುದ್ಧ ಸಸ್ಯಾಹಾರಿ ಮತ್ತು ಭಾಳ ಬುದ್ಧಿವಂತ ಪ್ರಾಣಿ. ಅದಕ್ಕೆ ನಾವು ಏನಾದರೂ ಹೇಳಿಕೊಟ್ರೆ, ಅಭ್ಯಾಸ ಮಾಡಿದರೆ ಹಾಗೆ ಅದು ನಡ್ಕೊಳ್ತದೆ.
ಆಮೇಲೆ ನೂರಾರು ಜನ ಸಾವಿರಾರು ಜನ ಇದ್ದಾಗಲೂ ಕೂಡ ಈಗ ಮೈಸೂರಿನ ದಸರಾ ಮಹೋತ್ಸವದ ಮೆರವಣಿಗೆ ಇರಬಹುದು ಅಥವಾ ನಮ್ಮಂಥ ಕ್ಷೇತ್ರದಲ್ಲಿ ನಡೆಯುವ ದೊಡ್ಡ ಉತ್ಸವ ಇರಬಹುದು ಸಾವಿರಾರು ಜನರು ಇದ್ದಾಗಲೂ ಕೂಡ ಆನೆಗಳು ಬಹಳ ಗೌರವದಿಂದ ಮತ್ತು ನಡವಳಿಕೆಯಿಂದ ನಡ್ಕೊಳ್ತವೆ ಅವರನ್ನು ಹತೋಟಿ ಮಾಡಲಿಕ್ಕೆ ಒಂದು ಸಣ್ಣ ಅಂಕುಶ ಸಾಕು ದೊಡ್ಡ ಗಾತ್ರದ ಆನೆ ಆದರೆ ಸಣ್ಣ ಅಂಕುಶ ಇದ್ದರೆ ಅದನ್ನು ಹತೋಟಿ ಮಾಡ್ಬೋದು ಇದು ನಮಗೆ ಒಳ್ಳೆಯ ಉದಾಹರಣೆ ನಮ್ಮ ಮನಸ್ಸು ಬುದ್ಧಿ ಇಂದ್ರಿಯಗಳು ಹೇಗಿದ್ರೂ ಸಣ್ಣ ಧರ್ಮದ ಅಂಕುಶ ಇದ್ದರೆ ಸಂಸಾರ ಸಮಾಜ ಮತ್ತು ವ್ಯವಹಾರ ಸರಿಯಾಗಿ ನಡೀತದೆ ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಇಂತಹ ಗಜ ಇತಿಹಾಸವಿರುವ ಪುಣ್ಯಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದ ಲಕ್ಷ್ಮಿ ಗಜ ಕುಟುಂಬದ ಭಾಗವಾದದ್ದು 9 ವರ್ಷಗಳ ಹಿಂದೆ ನಮ್ಮ ಕ್ಷೇತ್ರದಲ್ಲಿ ಈಗ 3 ಆನೆಗಳಿದ್ದಾವೆ ಒಂದು ಲತಾ ಅನ್ನುವಂಥ ಆನೆ ಸುಮಾರು 50 ವರ್ಷ ಆಗಿದೆ ಅದಕ್ಕೆ ಆಮೇಲೆ ಲಕ್ಷ್ಮಿ ಅನ್ನುವಂಥ ಒಂದು ಆನೆ ಈಗ ಮರಿ ಆನೆ ಮೊನ್ನೆ ನಾವು ಹೆಸರಿಟ್ಟಂಥ ಮೊನ್ನೆ ಹೊಸರಿಟ್ಟಂಥ ಹೊಸ ಆನೆ ಅಂದರೆ ಈ ಲತಾ ಆನೆ ನಮ್ಮ ಕ್ಷೇತ್ರಕ್ಕೆ ಬಂದು ಸುಮಾರು 50 ವರ್ಷ ಆಗಿದೆ ಮೈಸೂರು ಮಡಿಕೇರಿಯ ಸರ್ಕಾರದ ಸಾಕಾಣಿಕೆ ಕೇಂದ್ರದಿಂದ ನಾವು ಅದನ್ನಲ್ಲಿ ಸಂಗ್ರಹ ಮಾಡಿದ್ದೆವು ಈಗ ಅದು ಚೆನ್ನಾಗಿ ವಯಸ್ಸಾಗಿ ಅದು ವಯಸ್ಸಾಗಿದೆ ಇನ್ನೊಂದು ಈಗೇನು ಲಕ್ಷ್ಮೀ ಆನೆ ಇದೆ ಇದನ್ನು ಆನಂದ್ ಸಿಂಗ್ ಅಂತ MLA ಅವರು ಅಸ್ಸಾಮಿನಿಂದ ಇಲ್ಲಿ ತಂದುಕೊಟ್ಟಿದ್ದಾರೆ ಭಾಳ ವಿಶೇಷ ಅಂತಂದರೆ ಈಗ ಆನೆಗಳು ಸರ್ಕಾರದಿಂದಲೇ ನಾವು ಖರೀದಿ ಮಾಡಬೇಕಾಗುತ್ತೆ ಇಲ್ಲದೆ ನಮಗೆ ಆನೆಗಳ ಸಂಗ್ರಹ ಕಷ್ಟ ಆಗುತ್ತೆ ಪರ್ಮಿಷನ್ ಬೇಕಾಗುತ್ತೆ ಒಪ್ಪಿಗೆ ಬೇಕಾಗುತ್ತೆ ಆನಂದ್ ಸಿಂಗ್ ಅವರು ಈ ಆನೆಯನ್ನು ಅಸ್ಸಾಮಿನಿಂದ ಲಾರಿಯಲ್ಲಿ ಇಲ್ಲಿಗೆ ತಂದು ಇನ್ನೊಂದು ಆನೆಯನ್ನು ಸುಬ್ರಹ್ಮಣ್ಯಕ್ಕೆ ಅವರು ದಾನ ಮಾಡಿದರು ನಮ್ಮ ವಯಸ್ಸು ಬಹಳ ಸಣ್ಣದಿದ್ದರಿಂದ ಲಕ್ಷ್ಮಿ ಇಲ್ಲಿ ಬಂದಾಗ ಬಹುಶಃ 9 ವರ್ಷ 10 ವರ್ಷ ಆಗಿರಬೇಕು ಅವಳಿಗೆ ಅವಳು ಕೂಡ ಬಹಳ ಸಣ್ಣ ಮರಿಯಾಗಿದ್ದಳು ಹಾಗಾಗಿ ವಯಸ್ಸಿಗೆ ಬಂದಾಗ ನಮ್ಮ ಮಾವುತ ಅವರನ್ನು ನೋಡಿಕೊಳ್ಳುವ ಹೇಳ್ತಾ ಇದ್ದ ಅವಳು ವಯಸ್ಸಿಗೆ ಬಂದಿದ್ದಾಳೆ ಈಗ ಅವಳಿಗೆ ಮರಿ ಹಾಕುವಂಥ ಒಂದು ವಯಸ್ಸಾಗಿದೆ ಅವಳನ್ನು ನಾವು ಸರಿಯಾದ ರೀತಿಯಲ್ಲಿ ಜೋಡಿಗೆ ಕಳಿಸಿದರೆ ಅವಳಿಗೆ ಸಂತಾನ ಪ್ರಾಪ್ತಿ ಆಗಬಹುದು ಅನ್ನೋ ಮಾತನ್ನು ಅವಳು ಹೇಳಿದರು ನಾವು ಸರ್ಕಾರವನ್ನು ಸಂಪರ್ಕ ಮಾಡಿದಾಗ ಸರ್ಕಾರದವರು ನೀವು ಬನ್ನೇರುಘಟ್ಟಕ್ಕೆ ಅದನ್ನು ಕಳಿಸಿಕೊಡಿ 3 ತಿಂಗಳ ಕಾಲ ನಮ್ಮ ಜೊತೆಗೆ ಆನೆ ಇರಬೇಕು ಯಾಕೆಂದರೆ ಒಂದು ಆನೆ ಆ ಕಾಡಿನ ಪ್ರದೇಶಕ್ಕೆ ಬಳಕೆ ಆಗಬೇಕು ಅದಕ್ಕೆ ಹೋಗಿ ಓಡಾಡಿ ಅದು ಬಳಕೆ ಆಗಬೇಕು ಆಮೇಲೆ ಅದನ್ನು ಬೆಳಗ್ಗಿನ ಹೊತ್ತು ಕಾಡಿಗೆ ಬಿಟ್ಟುಬಿಡ್ತಾರೆ ಅಂದರೆ ಸುಮಾರು ಒಂದು 7-7:30 ಬೆಳಿಗ್ಗೆ ಆಹಾರ ಕೊಟ್ಟು ಅದನ್ನು ಕಾಡಿಗೆ ಬಿಟ್ಟರೆ ಅದು ಕಾಡಿನಲ್ಲಿ ಸುತ್ತಾಡ್ತಾ ಇರುತ್ತೆ ಸುತ್ತಾಡುವಾಗ ಅಲ್ಲಿ ಕೆಲವು ಗಂಡ ಆನೆಗಳು ಕಾಡಿನ ಆನೆಗಳು ಸ್ವಾಭಾವಿಕವಾಗಿರುವಂಥ ಆನೆಗಳು ಇವುಗಳನ್ನು ಸ್ನೇಹ ಮಾಡಿ ಇವುಗಳ ಜೊತೆಗೆ ಸಂಪರ್ಕ ಬೆಳೆಸ್ತವೆ ಅನ್ನುವಂಥ ಮಾತನ್ನು ಅವರು ಹೇಳಿದರು ಹಾಗೆ ನಾವು ಬನ್ನೇರುಘಟ್ಟಕ್ಕೆ ಕಳಿಸಿದಾಗ ಅಲ್ಲಿ ಲಕ್ಷ್ಮಿಯ ಜೊತೆ ಬೇರೊಂದು ಆನೆಯ ಸಂಪರ್ಕ ಆಗಿ ಅದಕ್ಕೆ ಪರೀಕ್ಷೆ ಮಾಡಿದರು ಗಬ್ಬ ನಿಂತಿದೆಯೇ ಅಂಥೇಳಿ ಪರೀಕ್ಷೆ ಮಾಡಿದರು ಆಮೇಲೆ ಈಗ ನಾವಿಲ್ಲಿ ಅದನ್ನು ಸುಮಾರು 2 ವರ್ಷಗಳ ಕಾಲ ಅದನ್ನು ಸಾಕಬೇಕಾಯಿತು 2 ವರ್ಷದ ಬಳಿಕ ಅದು ಮರಿ ಹಾಕಿದೆ ನಮಗೆಲ್ಲ ಗೊತ್ತಿದ್ದ ಹಾಗೆ ಗಜಗರ್ಭ ಅಂತ ಒಂದು ಮಾತಿದೆ ಸಾಮಾನ್ಯ ಎಲ್ಲ ಪ್ರಾಣಿಗಳಿಗೂ ಶೀಘ್ರ ಮೊಟ್ಟೆ ಇಡುವಂಥದ್ದು ಅಥವಾ ಮರಿ ಇಡುವಂಥದ್ದು ಬಹಳ ಶೀಘ್ರ ಆಗುತ್ತೆ ಆದರೆ ಆನೆಗೆ ಭಾಳ ದೀರ್ಘಕಾಲದ ಹೆರಿಗೆಯ ಸಮಯ ಇರುತ್ತೆ ಮತ್ತು ಪ್ರಸವ ವೇದನೆ ಎಲ್ಲ ಪ್ರಾಣಿಗಳಿಗೆ ಮನುಷ್ಯರಿಗೆ ಇರುವಂತೆ ಬಹಳ ಭೀಕರವಾದ ಪ್ರಸವ ವೇದನೆ ಆಗಿತ್ತು ಅವಳ ಲಕ್ಷ್ಮಿಗೆ ಕೂಡ ಬಹಳ ತೀವ್ರವಾದ ಪ್ರಸವ ವೇದನೆ ಅವಳ ಹೆರಿಗೆ ದಿವಸ ಆಗಿತ್ತು ಅಂತೂ ರಾತ್ರಿ ಹೊತ್ತಿನಲ್ಲಿ ಅವಳ ಹೆರಿಗೆ ಆಗಿತ್ತು ಮರಿ ಬಹಳ ಆರೋಗ್ಯವಾಗಿದೆ ನಾವು ಶಿವಮೊಗ್ಗ ಡಾಕ್ಟ್ರನ್ನ ವೈದ್ಯಕೀಯ ಪರೀಕ್ಷಕರನ್ನು ತರಿಸಿ ಗರ್ಭ ಮರಿ ಹಾಕುವ ಒಂದು 1 ವಾರ ಹಿಂದಿನಿಂದಲೇ ಪ್ರತಿಯೊಂದು ಆಹಾರ ವಿಹಾರ ಎಲ್ಲವನ್ನು ಸರಿಯಾಗಿ ನೋಡಿಕೊಂಡು ಮಾಡಿದ್ದೇವೆ ಈ ಮರಿ ಹಾಕುವ ಸಂದರ್ಭದಲ್ಲಿ ಅವಳಿಗೆ ಏನೂ ತೊಂದರೆ ಆಗದಂತೆ ಪೌಷ್ಟಿಕ ಆಹಾರ ತಾಯಿಗೆ ಮತ್ತು ಕೊಬ್ಬು ಜಾಸ್ತಿ ಬರಬಾರ್ದು ಮಿತವಾದ ಹಿತವಾದ ಆಹಾರವನ್ನು ಹಾಕಿದೆವು ಸಾಮಾನ್ಯವಾಗಿ ಪ್ರಾಕೃತಿಕವಾದ ಆಹಾರವನ್ನೇ ಆನೆಗಳಿಗೆ ನಾವು ಕೊಡ್ತಾ ಇದ್ದೇವೆ ಅಂದರೆ ಮೊದಲು ಕಾಡಿಗೆ ಹೋಗಿ ಬೇಕಾದಷ್ಟು ಮರಗಳಲ್ಲಿರ್ತಕ್ಕಂಥ ಅವರಿಗೆ ಬೇಕಾದಂಥ ಸೊಪ್ಪುಗಳನ್ನು ಆನೆಗಳು ತಿನ್ನಬಹುದು ಎರಡನೇದಾಗಿ ನಾವು ಕೆಲವು ತರಕಾರಿಗಳನ್ನು ನಾವು ಕೊಡ್ತೇವೆ ಇಲ್ಲಿ ತರಕಾರಿ ಬಂದಿದ್ದರೆ ತರಕಾರಿಯನ್ನು ಕೊಡ್ತೇವೆ ಮೂರನೇದಾಗಿ ಕಬ್ಬು ಬಹಳ ಇಷ್ಟವಾದಂಥ ಒಂದು ಆಹಾರ ಅದಕ್ಕೆ ಕಬ್ಬನ್ನು ಸ್ವಲ್ಪ ಕಬ್ಬು ಕೊಡ್ತೇವೆ ಆಮೇಲೆ ಯಾವುದೇ ಬೇಯಿಸಿದ ಅಥವಾ ಬೆಂದ ಆಹಾರವನ್ನು ನಾವು ಕೊಡೋದಿಲ್ಲ ಸಾಮಾನ್ಯವಾಗಿ ಹುಲ್ಲು ಅಥವಾ
ಈ ಭತ್ತವನ್ನು ಹುಲ್ಲಿನಲ್ಲಿ ಕಟ್ಟಿ, ಬರೀ ಭತ್ತ, ಅದನ್ನೇನು ಬೇಯಿಸಬೇಕಾದಿಲ್ಲ, ಹುಲ್ಲಿನಲ್ಲಿ ಭತ್ತವನ್ನು ಕಟ್ಟಿ ಹಿಂಡೆ ಮಾಡಿಕೊಟ್ರೆ ಭಾಳ ಇಷ್ಟದಿಂದ ಅವು ತಿಂತವೆ ಮತ್ತು ಅದು ಭಾಳ ಪೌಷ್ಟಿಕ ಅಂತ ಹೇಳ್ತಾರೆ. ಹೀಗಾದ ಮೇಲೆ ಇವತ್ತು ನಮ್ಮ ಮರಿ ಅದು ಹಾಕಿದೆ, ಮರಿ ಬಹಳ ಚುರುಕಾಗಿದೆ, ಶಿವಾನಿ ಅಂತ ಹೆಸರನ್ನು ಅದಕ್ಕೆ ಇಟ್ಟಿದ್ದೇವೆ. ಇನ್ನು ಈ ಮರಿಯನ್ನು ನೋಡಿಕೊಳ್ಳೋದು ಬಹಳ ಸೂಕ್ಷ್ಮವಾದ ಕೆಲಸ. ಅದು ಮರಿ ಅಂತಂದರೆ ಆನೆಯ ಮರಿ ಆದರೂ ಕೂಡ ಮನುಷ್ಯರ ಮಗುವನ್ನು ನಾವು ಹೇಗೆ ನೋಡಿಕೊಳ್ಬೇಕು ಅದಕ್ಕಿಂತಲೂ ಸೂಕ್ಷ್ಮವಾಗಿ ಅದನ್ನು ನೋಡ್ಕೋಬೇಕು. ಯಾಕೆಂದರೆ ದೊಡ್ಡ ಆನೆ ಇದ್ದರೂ ಕೂಡ ಅದಕ್ಕೆ ಕೊಡುವಂಥ ಔಷಧಿ ಡೋಸೇಜ್ಗಳನ್ನು ನಾವು ಗಮನಿಸಿದರೆ ಅದೇನು ಆನೆಗೆ ಅಂತೇಳಿ ದೊಡ್ಡ ಔಷಧಿಯ ಡೋಸೇಜ್ ಇಲ್ಲ. ಆದರೆ ದೇಹ ಭಾಳ ನಂಜು ಅಂತ ಹೇಳ್ತಾರೆ, ಆನೆಯ ದೇಹದ ಅಷ್ಟು ನಂಜು ಯಾವುದು ಇಲ್ಲ ಅಂತ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಅದನ್ನು ರಕ್ಷಣೆ ಮಾಡಬೇಕಾಗಿದೆ. ಇವತ್ತು ಶಿವಾನಿಯನ್ನು ನೋಡಲಿಕ್ಕೆ ಜನರು ಬರ್ತಾ ಇದ್ದಾರೆ, ನಮಗೆ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಯಾಕೆಂದರೆ ಜನರಿಂದ ಅವಳಿಗೆ ಇನ್ಫೆಕ್ಷನ್ ಆಗಬಾರ್ದು ಅಂಥೇಳಿ, ಹಾಗಾಗಿ ಆದಷ್ಟು ದೂರದಿಂದ ಶಿವಾನಿಯ ವೀಕ್ಷಣೆಗೆ ವ್ಯವಸ್ಥೆ ಮಾಡಿದ್ದೇವೆ. ಇನ್ನು ಮುಂದಕ್ಕೆ ಈ ಮರಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬೆಳೆದು ಮುಂದೆ ಸ್ವಾಮಿ ಮಂಜುನಾಥ ಸ್ವಾಮಿಯ ಸೇವೆಗೆ ಅದು ನಿಲ್ಲುತ್ತೆ. ಹೀಗಾಗಿ ಭಾಳ ಸಂತೋಷದಿಂದ ನಾವು ಈ ಶಿವಾನಿಯನ್ನು ಈಗ ಮುಂದಿನ ದಿವಸಗಳಲ್ಲಿ ಎಚ್ಚರಿಕೆಯಿಂದ ನೋಡಿಕೊಳ್ತೇವೆ ಅಂತ ಹೇಳ್ತಾ, ಇದನ್ನು ನೋಡಿ ಆನಂದಿಸಿ ಸಂತೋಷಪಟ್ಟಂಥ ಎಲ್ಲ ಭಕ್ತರಿಗೆ ಮತ್ತು ಪ್ರಾಣಿಪ್ರಿಯರಿಗೆ ನನ್ನ ಅಭಿನಂದನೆಗಳು. ಹಾಗೆ ಮುಂದುವರಿದದ್ದು ಗಜಗರ್ಭದ ದಿನಗಳು. ಗರ್ಭಿಣಿ ಆನೆಯನ್ನ ಪರಿಚರಿಸುವುದು ಮತ್ತು ಮರಿಯ ಲಾಲನೆ ಪಾಲನೆ ಅತ್ಯಂತ ತ್ರಾಸದಾಯಕ ಮತ್ತು ರಿಸ್ಕಿನ ಕೆಲಸವೇ ಸರಿ. ಮಾತ್ರವಲ್ಲ, ಅದೆಷ್ಟೋ ಮೌಲ್ಯದ ವೆಚ್ಚದಾಯಕ ಕಾರ್ಯ ಕೂಡ. ಅಭಯಾರಣ್ಯಗಳ ಮಧ್ಯೆ ನಿಸರ್ಗ ನಿಯಮದಂತೆ ನಡೆದು ಹೋಗುವ ಈ ಪ್ರಕ್ರಿಯೆಯನ್ನ ನಾಡಿನಲ್ಲಿ ನಡೆಸುವ ದೊಡ್ಡ ಸವಾಲಿನ ಕಾರ್ಯಕ್ಕೆ ಹೆಗ್ಗಡೆ ಕುಟುಂಬ ಮುಂದಾಯಿತು. ಸ್ವತಃ ಖಾವಂದರೆ ಇದರ ಜವಾಬ್ದಾರಿ ವಹಿಸಿಕೊಂಡು ಮಾರ್ಗದರ್ಶನ ಮಾಡತೊಡಗಿದರು. ಈ ಭಾವನಾತ್ಮಕ ನಂಟನ್ನ ಹೆಗ್ಗಡೆಯವರು ವಿವರಿಸುವುದು ಹೇಗೆ? ಈ ಆನೆ ಮರಿ ಹಾಕಿದ ನಂತರ ನಾನು ಶಿವಮೊಗ್ಗದ ವೈದ್ಯರಲ್ಲಿ ಕೇಳಿದೆ ಹೇಗೆ ಇದನ್ನು ಸಾಕಬೇಕು ಅಂಥೇಳಿ. ಅದಕ್ಕೆ ಅವರು ಹೇಳಿದರು, ನಾವು ಕಾಡಿನಲ್ಲಿ ಆದರೆ ಅಥವಾ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಆದರೆ 3 ದಿವಸದ ಬಳಿಕ ಮರಿಯನ್ನು ಮತ್ತು ಆನೆಯನ್ನು ಕಾಡಿಗೆ ಬಿಡ್ತೇವೆ ಅಂತೆ, ಬೇಕಾದಾಗಿ ವಿಹಾರ ಮಾಡಿಕೊಂಡು ಬನ್ನಿ ಅಂತ ಹೇಳ್ತೇವೆ. ಆಗ ಅವರು ಹೇಳ್ತಾ ಇದ್ದರು, ಅದರ ಅಣ್ಣ ತಮ್ಮ ಇದ್ರೆ ತಮ್ಮ, ಭಾವ ನೆಂಟ, ಅಜ್ಜಿ ಅಜ್ಜ ಇವರೆಲ್ಲ ಅವಳನ್ನು ನೋಡ್ಕೊಳ್ತಾರೆ ಅಂತ. ನೀವು ಇದರಲ್ಲಿ ನೋಡಿರಬೇಕು ನ್ಯಾಷನಲ್ ಜಿಯೋಗ್ರಫಿಯಲ್ಲಿ, ಆನೆ ಗುಂಪು ಹೋಗ್ತಾ ಇದ್ದರೆ ಒಂದು ಮರಿ ಇದ್ದರೆ ಎಲ್ಲವೂ ಅದನ್ನು ಗಮನಿಸ್ತವೆ. ಎಲ್ಲಿಯಾದರೂ ಹೊಂಡಕ್ಕೆ ಬಿದ್ದರೆ ಎತ್ತುತ್ತವೆ, ನೀರಿಗೆ ಬೀಳದಂಗೆ ಜಾಗ್ರತೆ ಮಾಡ್ತವೆ. ಇದೇ ರೀತಿ ನಮ್ಮ ಮೊದಲನೇ ದಿವಸ ಮಾತ್ರ ಲತಾ ಅಜ್ಜಿ ಬಹಳ ಸೂಕ್ಷ್ಮವಾಗಿ ಆನೆಯನ್ನು ನೋಡ್ತಾ ಇದ್ಲು, ಏನು ಮಾಡ್ತದೆ ಇದು ಯಾವುದು ಮರಿ ಅಂತ. 2ನೇ ದಿವಸದಿಂದಲೇ ಇಷ್ಟು ಅವಳಿಗೆ ಪ್ರೀತಿ ಹುಟ್ಟಿತು ಈ ಮರಿಯ ಮೇಲೆ, ಅವಳು ಆ ಮರಿಯನ್ನು ಮುದ್ದು ಮಾಡಲಿಕ್ಕೆ ಪ್ರಾರಂಭಿಸಿದ್ಲು. ಈ ಮರಿ ಈಗ ಮೊಲೆ ಹಾಲು ಕುಡಿಲಿಕ್ಕೆ ತಾಯಿ ಹತ್ರ ಹೋಗುತ್ತೆ, ಆದರೆ ಯಾವಾಗಲೂ ಇರುವಂಥದ್ದು ಅಜ್ಜಿ ಜೊತೆಗೆ. ಅಜ್ಜಿಯ ಕೈ ಕಾಲು ಅಂತಂದರೆ ಒಂದು ಕಂಬ ಇದ್ದ ಹಾಗೆ, ಅವಳಿಗೆ ಮೈ ತುರಿಸಿದರೆ ಹೋಗಿ ಮೈಯನ್ನು ಅವಳ ಕಾಲಿಗೆ ತಿಕ್ಕಿ 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 ತುರಿಸ್ತಾಳೆ ಅವಳು. ಆಮೇಲೆ ಇದ್ದಕ್ಕಿದ್ದಂತೆ ಓಡಿ ಹೋಗಿ ಅವಳಿಗೆ ಗುದ್ದಿ ಅವಳನ್ನು ಅವಳಿಗೆ ಪೀಡೆ ಕೊಡ್ತಾಳೆ. ಹೀಗೆ ಅಜ್ಜಿಯ ಪ್ರೀತಿ ಮತ್ತು ತಾಯಿಯ ಪ್ರೀತಿ ಎರಡೂ ಮರಿಗೆ ಲಭ್ಯವಾಗಿದ್ದು ಬಹಳ ಒಳ್ಳೆಯದಾಯಿತು ಅಂತ ಆ ಡಾಕ್ಟ್ರು ಕೂಡ ಹೇಳ್ತಾ ಇದ್ದರು. ಮತ್ತು ನಮಗೆ ಕೂಡ ಈಗ ಅದು ಇರೋದರಿಂದ ಅಲ್ಲಿಗೆ ಆಗಾಗ್ಗೆ ಅದು ಮರಿಗಳೇನಾದರೂ ಜಾರಿದರೆ ಬಿದ್ದರೆ ಇದ್ದರೆ ಎಲ್ಲ ಅದನ್ನು ಹಿಡಿದು ಹೇಳೋದು ಪ್ರೀತಿ ಮಾಡ್ತದೆ. ಅದು ಅಜ್ಜಿಯನ್ನು ಬಿಟ್ಟಿರೋದಿಲ್ಲ. ಮೊನ್ನೆ ವಾಕಿಂಗ್ ಮಾಡುವಾಗ ಅವಳಿಗೆ ದೊಡ್ಡ ಆನೆಗೆ ಲತನಿಗೆ ಕಾಲಿನಲ್ಲಿ ಸ್ವಲ್ಪ ಒಂದು ಸಣ್ಣ ಹುಣ್ಣಾಗಿತ್ತು, ಅದಿದೆ ನೀವು ಬೇಡ ಎರಡನೇ ಇಲ್ಲ ಕೇಳೋದೇ ಇಲ್ಲ, ತಾಯಿಯೂ ಬೇಕು ಅಜ್ಜಿಯೂ ಬೇಕು. ಅಜ್ಜಿಯನ್ನು ತಪ್ಪಿಸಿ ನಾವು ಹೋದರೆ ಅಜ್ಜಿಯೂ ಗಲಾಟೆ ಮಾಡ್ತಾಳೆ, ಕೂಗ್ತಾಳೆ, ಅಳ್ತಾಳೆ, ಸರಿಯಾಗಿ ಅವಳು ಧ್ವನಿ ಕೊಡ್ತಾಳೆ. ಆ ಕಡೆಯಿಂದ ಮರಿ ಮತ್ತು ಲಕ್ಷ್ಮಿ ಹೋದವಳು ಕೂಡ ಹಿಂದೆ ತಿರುಗಿ ತಿರುಗಿ ನೋಡಿ ಇನ್ನು ಅರ್ಧದಿಂದಲೇ ಓಡಿ ಬರಲಿಕ್ಕೆ ಪ್ರಯತ್ನಿಸ್ತವೆ ಅಂತ. ಈ ರೀತಿ ಈ ಪ್ರಾಣಿಗಳ ಪ್ರೀತಿ, ಅವ್ಯಾಜವಾದ ಪ್ರೇಮ ಮತ್ತು ತಮ್ಮದೇ ಆದಂಥ ಸ್ಮರಣಾ ಶಕ್ತಿಯಿಂದ ಅದು ವಂಶ ಪಾರಂಪರವಾಗಿ ಬಂದಿರಬೇಕಲ್ಲದೆ ಪಾಠ ಹೇಳಿಕೊಟ್ಟು ಬರುವಂಥದ್ದಲ್ಲ. ಈ ಬಾಂಧವ್ಯ, ಈ ಪ್ರೀತಿ, ಈ ರಕ್ಷಣೆ ಮಾಡುವಂಥ ಸ್ವಭಾವ ಪ್ರಾಣಿಗಳದ್ದು ಬಹಳ ಗಮನೀಯವಾದದ್ದು. ಈ ಪ್ರಕ್ರಿಯೆಯಲ್ಲಿ 2 ಅಂಶಗಳು ಬಹಳ ಗಮನೀಯ ಮತ್ತು ಗಣನೀಯ. ಆನೆಗಳ ವರ್ತನೆಯನ್ನ ಗಮನಿಸಿದ್ರೆ ಮುಖ್ಯವಾಗಿ ಅವು ತಮ್ಮ ರಕ್ಷಣೆಗಾಗಿ
ಈ ನಿಲ್ಲದ ಜಾಗರೂಕತೆ ವಹಿಸುತ್ತದೆ. ತಮ್ಮ ಸಂತತಿ ವೃದ್ಧಿಯ ಈ ಹೊತ್ತಿನಲ್ಲಂತೂ ರಕ್ಷಣೆಗೆ ಸುತ್ತ ಕೋಟೆಯನ್ನೇ ನಿರ್ಮಿಸಿ ಬಿಡುತ್ತವೆ. ಮತ್ತೊಂದು ಸಂಗತಿ ಅಂದರೆ ಆನೆಯ ಪರಿಚಾರಣೆ ಮತ್ತು ರಕ್ಷಣೆ ನಡೆಸುವ ವ್ಯಕ್ತಿಗಳು ಅತ್ಯಂತ ಭಾವನಾತ್ಮಕವಾಗಿ ಆನೆಯ ಕುಟುಂಬದೊಂದಿಗೆ ವ್ಯವಹರಿಸಬೇಕಾಗುತ್ತೆ. ಈ ಎರಡು ಸವಾಲನ್ನ ಎದುರಿಸಿದ್ದು ಹೆಗ್ಗಡೆ ಕುಟುಂಬ. ಈ ಆನೆಗಳಿಗೆ ಬಹಳ ವಿಶೇಷವಾದ ಯಜಮಾನನ ಪರಿಚಯದ ಪ್ರಜ್ಞೆ ಇದೆ. ಈಗ ನಮ್ಮ ಆನೆಯನ್ನು ಇಲ್ಲಿ ದೇವಸ್ಥಾನದ ಹತ್ತಿರ ಕರ್ಕೊಂಡು ಬಂದಾಗ ನಮ್ಮ ಬೀಡಿನ ಎದುರು ಕರ್ಕೊಂಡು ಬರ್ತಾರೆ. ನಾವು ಅದಕ್ಕೆ ಏನಾದರೂ ಬಾಳೆಹಣ್ಣು ಅಥವಾ ತರಕಾರಿ ತಿಂಡಿಯನ್ನು ಕೊಡ್ತೇವೆ. ಎಷ್ಟು ಪರಿಚಯ ಇರುತ್ತೆ ಅಂತಂದರೆ, ನಾವೆಲ್ಲಾದರೂ ಹೋದಾಗ ನೋಡಿದರೆ ಅದು ನಮ್ಮನ್ನು ಗುರುತು ಹಿಡಿತದೆ. ಮತ್ತು ನಾನು ಹಿಂದೆ ಭರತ ಅಂತ ಒಂದು ಆನೆ ಇತ್ತು, ಈ ಲಕ್ಷ್ಮಿಗೆ ಕೂಡ ತಿಂಡಿ ಕೊಡ ಮೊದಲು ಗಂಟೆ ಅಂತ ಹೇಳ್ತೇನೆ. ಗಂಟೆ ಹೇಳಿದ ತಕ್ಷಣ ಅವಳು ಕುತ್ತಿಗೆಲಿರೋ ಗಂಟೆಯನ್ನು ಡಣ್ ಡಣ್ ಅಂತ ಬಾರಿಸ್ತಾಳವ. ಹಾಗಾಗಿ ಅವಳಿಗೆ ಎಷ್ಟು ಅಭ್ಯಾಸ ಆಗಿದೆ ಅಂತಂದರೆ, ನಾನು ಎಲ್ಲಿಯಾದರೂ ಹೋದರೆ ಮೊದಲು ಗಂಟೆ ಬಾರಿಸಿಬಿಡ್ತಾಳೆ. ಯಾಕೆಂದರೆ ಗಂಟೆ ಬಾರಿಸು ಅಂತ ಹೇಳುವಷ್ಟು ಕೂಡ ಸಮಯ ಹಾಳಾಗೋದು ಬೇಡ, ಗಂಟೆ ಬಾರಿಸಿಬಿಡ್ತೇನೆ, ಆಹಾರ ಕೊಡಿ ಅಂತ ಅವಳು ಕೇಳ್ತಾಳೆ. ಹಾಗಾಗಿ ನಮ್ಮ ಮನೆಯ ಎಲ್ಲರಿಗೂ ಕೂಡ, ವಿಶೇಷವಾಗಿ ಶ್ರೀಮತಿ ಹೇಮಾವತಿಯವರು, ಆಮೇಲೆ ಮನೆಯ ಸುಪ್ರಿಯ ಅವರು ಬಹಳ ಪ್ರೀತಿಯಿಂದ ಇದನ್ನು ನೋಡಿಕೊಂಡ್ಳು ಸುಪ್ರಿಯಾ. ಮತ್ತು ಮಕ್ಕಳು, ನನ್ನ ಮಗಳು ಶ್ರದ್ಧಾ, ಮೊಮ್ಮಗಳು ಮಾನ್ಯ, ಇವರೆಲ್ಲಿಗೆಲ್ಲ ಆನೆಗಳ ಮೇಲೆ ತುಂಬ ಪ್ರೀತಿ ಸ್ವಾಭಾವಿಕವಾಗಿರುತ್ತೆ. ಹಿಂದೆ ಈ ಮರಿ ಲಕ್ಷ್ಮಿ ಬಂದಾಗ ಶ್ರದ್ಧಾ ಕೈ ಕೊಟ್ಟರೆ ಸಾಕು, ಕೈಯನ್ನು ಹಿಡ್ಕೊಳ್ತಿದ್ಲು ಅವಳು. ಇಬ್ಬರು ನಡ್ಕೊಂಡು ಹೋಗ್ತಿದ್ರು ಆ ಸೊಂಡಿಲಿನಲ್ಲಿ, ಅವಳ ಕೈಯನ್ನು ಹಿಡ್ಕೊಂಡೇ ಅವಳು ಲಕ್ಷ್ಮಿ ನಡ್ಕೊಂಡು ಹೋಗ್ತಾ ಇದ್ಲು. ಇಷ್ಟು ಪ್ರೀತಿ ಅವಕ್ಕೆ ಬರುತ್ತೆ. ಮತ್ತು ಬಹಳ ಈ ಪ್ರಾಣಿಗಳ ಒಂದು ಪ್ರೀತಿ ಹೇಗಿರ್ತದೆ ಅಂತಂದರೆ, ಮೂಕ ಪ್ರಾಣಿಗಳಾದ್ರಿಂದ ಅವು ಬಾಯಿ ಬಿಟ್ಟು ಏನು ಮಾತಾಡೋದಿಲ್ಲ, ಆದರೆ ಅದನ್ನು ಎಲ್ಲವನ್ನು ಕಣ್ಣಿನಲ್ಲಿ ಕಿವಿಯಲ್ಲಿ ಮಾತಾಡು. ಉದಾಹರಣೆಗೆ ಸಂತೋಷ ಆದರೆ ಕಿವಿಯನ್ನು ಪಟ 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 ಹೊಡೆದುಕೊಳ್ತವೆ, ಬಾಲವನ್ನು ಎತ್ತುತ್ತವೆ. ಮತ್ತು ಅವರ ಮುಖದ ಛಾಯೆಯಲ್ಲಿ ಮತ್ತು ಅವರ ವರ್ತನೆಯಲ್ಲಿ ನಮಗೆ ಗೊತ್ತಾಗುತ್ತೆ, ಇವರು ನಮ್ಮನ್ನು ಗಮನಿಸ್ತಾ ಇದ್ದಾರೆ, ಗುರುತು ಹಿಡಿತಾರೆ, ಇವರಿಗೆ ಇಂಥದ್ದು ಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಶ್ರದ್ಧನ ಮೇಲೆ, ಮಾನ್ಯನ ಮೇಲೆ ಕೂಡ ಈ ಮರಿಗೆ ಪ್ರೀತಿ ಇದೆ. ಇನ್ನೂ ಸ್ವಲ್ಪ ಶಿವಾನಿ ಬೆಳಿಬೇಕು ಅಂತೇಳಿ ಯಾರನ್ನು ಮುಟ್ಲಿಕ್ಕೆ ಬಿಡ್ತಾ ಇಲ್ಲ. ಈಗ ಇನ್ನೊಂದು ಎರಡು ತಿಂಗಳ ಮೇಲೆ ಎಲ್ಲರೂ ಹೋಗಿ ಮುಟ್ಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ, ಅಂದರೆ ಮನೆಯ ಕುಟುಂಬದವರಿಗೆ, ಹೊರಗಿನವರಿಗೆಲ್ಲ. ಕೇಳಿದ್ರಲ್ಲ, ಇದು ಶಿವಾನಿಯ ಕುರಿತಾದ ಧರ್ಮಾಧಿಕಾರಿಯ ನುಡಿಗಳು. ಹಾಗೆ ಗಜ ಗರ್ಭವೂ ಆಯಿತು. ಜುಲೈ 30ರ ರಾತ್ರಿ 11:10ಕ್ಕೆ ಗಜ ಪ್ರಸವವೂ ಆಯಿತು. ಈ ಎಲ್ಲ ಹೊತ್ತಿನಲ್ಲಿ ಆನೆಯೊಂದಿಗೆ ಇದ್ದು ಕಾಳಜಿ ಮತ್ತು ಜವಾಬ್ದಾರಿಯಿಂದ ಆರೈಕೆ ಮಾಡಿದ್ದು ಆನೆ ಮಾವುತರು. ಇನ್ನು ನಮ್ಮ ಪಯಣ ಈ ಕಥಾ ಕೇಂದ್ರವಾಗಿರುವ ಗಜಪಡೆಯ ಕಡೆಗೆ, ಸಾಕಿ ಸಲಹಿದ ಮಾವುತರ ಕಡೆಗೆ. ಯಾವ ಆನೆಯ ಕುಟುಂಬದ ಕಥೆಯನ್ನು ನಾವು ಹೇಳ್ತಾ ಇದ್ದೇವೋ ಆ ಆನೆಯ ಕುಟುಂಬದ ಮುಂಭಾಗದಲ್ಲಿ ಈಗ ನಾವಿದ್ದೇವೆ. ನೀವು ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಅಜ್ಜಿ ಲತಾ, ತಾಯಿ ಲಕ್ಷ್ಮಿ ಮತ್ತು ಮಗಳು ಶಿವಾನಿ, ಈ ಆನೆಯ ಕುಟುಂಬ ಇಲ್ಲಿದೆ. ಇದನ್ನು ಸುಮಾರು 25 ವರ್ಷಗಳಿಂದ ಸಾಕಿ ಸಲಗ್ತಾ ಇರುವಂಥ, ಆರೈಕೆ ಮಾಡ್ತಾ ಇರುವಂಥ ಮಾವುತ ಕೃಷ್ಣ ಅವರು ಈಗ ನನ್ನ ಜೊತೆ ಇದ್ದಾರೆ. ಅವರಲ್ಲಿ ಇದರ ಇನ್ನಷ್ಟು ವಿವರಗಳನ್ನು ಕೇಳಿ ತಿಳಿಯೋಣ. ಕೃಷ್ಣ ಅವರೇ, ನೀವು ಎಷ್ಟು ವರ್ಷದಿಂದ ಈ ಆನೆ ಮಾವುತರ ಕೆಲಸ ಮಾಡ್ತಾ ಇದ್ರಿ? ನಿಮ್ಮ ಇದರ ಹಿಂದಿನ ಅನುಭವ ಏನು? ಲತಾಣೆಯಲ್ಲಿ ನಾನೊಂದು 15 ವರ್ಷ ಕೆಲಸ ಮಾಡಿದೆ, ಆಮೇಲೆ ಲಕ್ಷ್ಮಿ ಆನೆ ಒಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಅದು ಬರುವಾಗ 6 ವರ್ಷ ಮರಿ, ಈಗ 17 ವರ್ಷ ಆಗಿದೆ, ಅದರೊಟ್ಟು ನಾನೇ ಇದ್ದೀನಿ. ಒಂದು ಅಪರೂಪದ ಸಂದರ್ಭ ಇದು, ಇದರ ಮರಿಯಾನೆ ಜನ್ಮ ನಾಮಕರಣ ಇದೆಲ್ಲವೂ ಕೂಡ ಭಕ್ತರ ಪಾಲಿಗೂ ಕೂಡ, ಇದರ ಅನುಭವಗಳೇನು ನಿಮ್ಮದು? ಇದು ನಮ್ಮದು ಹೊಸ ಅನುಭವ ನಮಗೆ. ಇದು ಫಸ್ಟ್ ಇಲ್ಲಿ ಮರಿ ಆಗಲಿಲ್ಲ, ಇದು ನಮ್ಮದು ಫಸ್ಟ್ ಇದು ಮರಿ ಆನೆದು, ಲಕ್ಷ್ಮಿದು. ಆಮೇಲೆ ಅದು ಕ್ರಾಸಿಂಗ್ ಮಗು ಇದು ಬನ್ನೇರುಘಟ್ಟೆಗೆ, ಅಲ್ಲಿಂದ ಬಂದ ಮೇಲೆ 18 ತಿಂಗಳಲ್ಲಿ ಹೇಳ್ತಾರೆ, 18 ತಿಂಗಳಂತ ಆಗಿದೆ, 18 ತಿಂಗಳಂತ ಗರ್ಭಿಣಿ. ಆಮೇಲೆ ಮಲಗಬೇಕಾದ್ರೆ ಅದು ಕ್ರಾಸ್ ಆಗಿ ಮಲಗೋದು, ಸ್ಟ್ರೈಟ್ ಕಾಲು ಬಿಟ್ಟು ಮಲಗಲ್ಲ, ಅಂದರೆ ಪೂರ್ತಿ ಮಲಗಿದ್ರೆ ಹೇಳಲಿಕ್ಕಾಗಲ್ಲ, ಅದಕ್ಕೆ ಈ ಸ್ವಲ್ಪ ಎತ್ತರ ಬೇಕು ಅದಕ್ಕೆ, ಹಾಗೆ ಮಲಗ್ತದೆ. ಈಗ ಮರಿ ಹಾಕಿದ ಮೇಲೆ ಆನೆ ಮಲಗೋದು, ರಾತ್ರಿ ಮಲಗಲ್ಲ, ಹಗಲೊತ್ತು ಮಾತ್ರ ಮಲಗೋದು. ಈ ಹೆರಿಗೆಯ ಸಂದರ್ಭ ಹೇಗಿತ್ತು? ಹೆರಿಗೆ ತುಂಬ ಕಷ್ಟ ಇತ್ತು, ಅದೊಂದು ಫಸ್ಟ್ ಅನುಭವ ನಮಗೆ. ಅಂದರೆ ಬೇರೆ ಆನೆ ಯಾವುದು ಇರಲಿಲ್ಲ, ಅಜ್ಜಿ ಮಾತ್ರ ಇದ್ದಿದ್ದು. ನಾವು ಸ್ವಲ್ಪ ಧೈರ್ಯ ಮಾಡಿ ಸೇವ್ ಮಾಡಿದೆ ಮರಿಯದು, ತುಂಬ ಇದು ಮಾಡ್ತು, ಸ್ವಲ್ಪ ಗಲಾಟೆ ಮಾಡ್ತು, ಆದರೆ ಸಹ ದೇವ್ರ ದಯಿಂದ ಕೈ ನಿದ್ದೆ ಇಲ್ಲದ ರಾತ್ರಿಗಳನ್ನು ಕಳೆದಿದ್ದೀರಂತೆ, ಎಷ್ಟು ದಿನ? ಹೇಗೆ? ಮೂರು ದಿವಸ ನಿದ್ದೆ ಇಲ್ಲ. ಅಂದರೆ ಅದು ಮರಿಗೆ ಹಾಲು ಕೊಡಲಿಕ್ಕೆ ಗೊತ್ತಿರಲಿಲ್ಲ, ನಾವು ತಲೆ ಎತ್ತಿ ಕುಡಿಸಬೇಕಿತ್ತು ಅದಕ್ಕೆ ಡೈಲಿಯಾಗಿ.
ಮೂರೊತ್ತು ಕುಡಿಸ್ತಿದ್ದೆ ಡೈಲಿ, ಆಮೇಲೆ ಮಗ್ತಿತ್ತು ಮರಿ. ಹೇಗೆ ಆನೆಗಳಿಗೂ ಮತ್ತು ಮನುಷ್ಯ ವರ್ತನೆಗಳು ಹೇಗೆ? ನಾವು ಅದನ್ನು ಎಷ್ಟು ಪ್ರೀತಿ ಮಾಡ್ತೇವೆ ಅದಕ್ಕಿಂತ ಜಾಸ್ತಿ ಅದು ಪ್ರೀತಿ ಮಾಡ್ತೇವೆ. ನಾವು ಜಾಸ್ತಿ ಹೊಡಿದ್ರೆ ಅದು ಇದು ಮಾಡಲ್ಲ, ಪ್ರೀತಿಯಲ್ಲಿ ಜಾಸ್ತಿ ಇದು ಮಾಡೋದು. ನಾವು ಕರೆದಬೇಕಾದ್ರೆ ಬೆಲ್ಲ ಏನೋ ಸಿಹಿ ಕೊಟ್ಟರೆ ಅದಕ್ಕೆ ಪ್ರೀತಿ ಜಾಸ್ತಿ ನಮ್ಮ ಮೇಲೆ. ಹೆಗ್ಗಡೆಯವರ ಕುಟುಂಬಕ್ಕೂ ಮತ್ತು ಇದರ ಒಂದು ಅನ್ಯೋನ್ಯತೆ ಹೇಗಿತ್ತು? ಅವ್ರು ನಮಗಿಂತ ಚೆನ್ನಾಗಿ ನೋಡ್ಕೊಳ್ತಾರೆ ಆನೆಯನ್ನು, ಯಾಕಂದ್ರೆ ಬಂದರೆ ಸಾಕು ನಾವು ಹೊಡಿತೇವೆ ಅಂತ ಅದಕ್ಕೆ ಗೊತ್ತಿರ್ತಾರಲ್ಲ, ಅವ್ರು ಬಂದರೆ ನಾವು ಹೊಡಿಯಲ್ಲ ಅಂತ ಧೈರ್ಯ ಇದೆ ಅದಕ್ಕೆ. ಅದು ನಮ್ಮನ್ನು ಕ್ಯಾರಿ ಮಾಡಲ್ಲ, ಅವ್ರು ಬಂದ ಮೇಲೆ ಅವ್ರ ಮಾತೇ ಕೇಳ್ತಾ ಇರ್ತದೆ, ತಿಂಡಿ ಅರ್ಧ ಯಾವುದು ಬಾಳೆಹಣ್ಣು ಇದ್ರಲ್ಲಿ ಕೊಡ್ತಾ ಇರ್ತಾರಲ್ಲ ಅದನ್ನು ನೋಡ್ತಾ ಇರ್ತದೆ. ಮರಿಯಾನೆಯ ಚಟುವಟಿಕೆಗಳು ಏನಿರ್ತವೆ? ಚೆನ್ನಾಗಿದೆ, ಚೆನ್ನಾಗಿ ಆಟ ಆಡ್ತಾಳೆ, ಓಡಾಡ್ತಾಳೆ, ತಾಯಿಯೊಟ್ಟಿಗೆ ಚೆನ್ನಾಗಿರ್ತಾಳೆ. ಅಜ್ಜಿಯೊಟ್ಟಿಗೆ ದಾಸಿ ಇರೋದು, ತಾಯಿ ಹಾಲು ಕುಡಿಲಿಕ್ಕೆ ಮಾತ್ರ ತಾಯಿ, ಆಮೇಲೆ ದಾಸಿ ಅಜ್ಜಿ ನೋಡೋದು ಮಲಗಲಿಕ್ಕೆ ಅದೆಲ್ಲ ಅಜ್ಜಿ, ರಾತ್ರಿ ಹೊತ್ತು ತಾಯಿ ಒಟ್ಟಿಗೆ ಇರ್ತಾಳೆ ಅಷ್ಟೇ. ಬನ್ನೇರು ಘಟ್ಟದಲ್ಲಿ ಆ ಕಾರ್ಯ ಹೇಗೆ ನಡೆಯಿತು? ನೀವು ಜೊತೆಗೆ ಹೋಗಿದ್ದಿರಲ್ಲ? ಹೇಗಿದ್ದೆ ನಾನು ಇಲ್ಲಿಂದ 6 ತಿಂಗಳಲ್ಲಿದ್ದೆ ನಾನು. ತುಂಬ ಕಾಡಾನೆ ಹತ್ತಿಗೆ ಇದು ಮಾಡಿದ್ದು ಕ್ರಾಸಿಂಗ್, ತುಂಬ ಕಷ್ಟ ಇತ್ತು. ಕಾಡು ಒಳಗಡೆ ಹೋಗಬೇಕು, ಆನೆ ಹುಡ್ಕೊಂಡು ಬರಬೇಕು, ಮತ್ತು ಅಲ್ಲಿ ಆನೆ ಮಾವತರು ಚೆನ್ನಾಗಿ ನಮ್ಮನ್ನು ಇದು ಮಾಡ್ತಿದ್ರು, ಯಾಕೆಂದರೆ ಅವರಿದ್ದರೆ ನಮಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ ದಾರಿ ಎಲ್ಲ, ಎಲ್ಲ ಅವ್ರದ್ದೇ ನಮ್ಮದಿಗೆ ದಯ, ಚೆನ್ನಾಗಿ ನೋಡ್ಕೊತಿದ್ರು ಅವರೆಲ್ಲ. ಇದರ ಈ ಪ್ರಕ್ರಿಯೆಗೆ ಸಂಬಂಧಪಟ್ಟ ವೈದ್ಯರುಗಳು ಹೇಗೆ ಅದರ ಕಾರ್ಯವಿಧಾನವನ್ನು ನಡೆಸಿದರು? ಅಲ್ಲಿ ಬಣನಟ್ಟಲ್ಲಿ ಇವರು ಇದ್ರು ಡಾಕ್ಟರ್, ನಮ್ಮದು ಉಮಾಶಂಕರ್ ಡಾಕ್ಟರ್ ಅಂತ, ಅವರೇ ಎಲ್ಲ ನೋಡ್ಕೊಂಡಿದ್ದು. ಆಮೇಲೆ ಸುರೇಶ್ ಅಂತ ಅವ್ರ ಮೈನ್ ಅಂದರೆ ಆನೆ ಕ್ಯಾಂಪಿಗೆ ಅಲ್ಲಿ ನೋಡ್ಕೊಳ್ಳಿಕ್ಕೆ ಅವ್ರು ಇಬ್ಬರು ಇದ್ದರು. ಏನಿದ್ರೆ ನಾವು ಅವ್ರ ಹತ್ರ ಹೇಳಬೇಕು ಸುರೇಶ್ ಹತ್ರ, ಆಮೇಲೆ ಡಾಕ್ಟರ್ ಉಮಾಶಂಕರ್ ಹತ್ರ ಹೇಳ್ತಾರೆ ಅವರು. ಏನಾದರೂ ಪ್ರಾಬ್ಲಮ್ ಇದ್ದರೆ ಆನೆಗೆ ಬೇದಿ ಮತ್ತು ಏನಾದ್ರು ಜ್ವರ ಬಂದರೆ ಅವರೇ ನೋಡ್ಕೊಳ್ತಿದ್ರು, ನಮ್ಮ ಲಕ್ಷ್ಮಿನೂ ಡೈಲಿ ಬಂದು ಆರೋಗ್ಯ ನೋಡ್ತಿದ್ರು ಅವರು. ಮತ್ತು ನಮ್ಮ ಇಲ್ಲಿ ಕೃಷ್ಣ ಸಿಂಗ್ ಅಂತ ಇದ್ದಾರೆ ಬೆಂಗಳೂರಲ್ಲಿ, ಅವರು ತಿಂಗಳು ತಿಂಗಳು ನಮ್ಮ ಬಂದು ನೋಡ್ತಿದ್ರು ಅಲ್ಲಿ. ನಮಗೆ ಅಂದರೆ ಇಲ್ಲಿಂದ ಅವರೇ ಜಾಸ್ತಿ ಅಲ್ಲಿ ಇದು ಮಾಡ್ತಿದ್ರು, ಹೆಗ್ಡೇರ್ ಅವ್ರನ್ನ ಕಳಿಸಿದ್ರಲ್ಲ ಅವರೇ ನೋಡ್ತಿದ್ರು ನಮ್ಮನಲ್ಲಿ. ಈ ತಾಯಿ ಮಗಳ ಚಟುವಟಿಕೆಗಳು ಹೇಗಿರ್ತದೆ ಅಂತ ಅಂದರೆ ಚೆನ್ನಾಗಿರ್ತದೆ ಸರ್. ಬೆಳಿಗ್ಗೆ ರಾಗಿ ಮುದ್ದೆ ಕೊಡ್ತೇವೆ, ಮಧ್ಯಾಹ್ನ ಅನ್ನ, ಸಂಜೆ ಹುರುಳಿಕಾಳು, ಮತ್ತು ಆಮೇಲೆ ವಾಕಿಂಗ್ ಹೋಗ್ತೇವೆ. ಸದರ ಒಂದು 8-9 ಕಿಲೋಮೀಟರ್ ವಾಕಿಂಗ್ ಹೋಗ್ತೇವೆ ಡೈಲಿ. ಬೆಳಿಗ್ಗೆ 10 ಗಂಟೆ ಹೋದರೆ ಸಾಯಂಕಾಲ 6 ಗಂಟೆ ಬರೋದು ಇಲ್ಲಿಗೆ. ಕಾಡೊಳಗಿರ್ತದೆ ಜಾಸ್ತಿ ಓಡಾಟ, ಅಂದರೆ ಸೊಪ್ಪು ಬೆದ್ರ ಸೊಪ್ಪು ಮತ್ತು ಏನಾದರೂ ನೀರಲ್ಲಿ ಆಟ ಆಡಲಿಕ್ಕೆಲ್ಲ ಚೆನ್ನಾಗಿರ್ತದೆ ಅಷ್ಟೇ ಸರ್. ಇದು ನಿದ್ರೆ ಹಾಲು, ನಿದ್ರೆ ಅಂದರೆ ಬೆಳಿಗ್ಗೆ ಹಾಲು ಕುಡಿದಂದ್ರೆ ಟೈಮು ಲಕ್ಷ್ಮೀ ಮರಿದು ಇದೆಲ್ಲ ಕರೆಕ್ಟಾಗಿ ಒಂದು ಸತಿ ಕುಡಿದ್ರೆ ಒಂದು ಲೀಟ್ರ್ ಬರ್ತದೆ. ಮೂರು ಸತಿ ಎಳಿತದೆ. ಆಮೇಲೆ ಸ್ವಲ್ಪ ಆಟ ಆಡಿ ಮಲಗಿಬಿಟ್ರೆ ಪುನಃ ಎದ್ದು ಹಾಲು ಕುಡಿತಾಳೆ. ಆನೆಯ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಇರ್ಬೋದು ಅಥವಾ ಬಾಣಂತಿತನದ ಸಂದರ್ಭದಲ್ಲಿ ಆಗಿರ್ಬೋದು, ಯಾರು ಅನ್ಯೋನ್ಯತವಾಗಿ ಹೆಗ್ಡೆ ಕುಟುಂಬದವ್ರ ಜೊತೆ ಹೇಗಿದೆ? ಜಾಸ್ತಿ ನಾವು ಅಂದರೆ ಸುಪ್ರೀಂ ಮೇಡಮ್ ಅಂತಿದ್ದಾರೆ, ಹೆಗ್ಡೆಯವರ ತಮ್ಮನ ಹೆಂಡತಿ, ಅವರೇ ಚೆನ್ನಾಗಿ ನಮ್ಮನ್ನು ಎಲ್ಲ ಪ್ರೋತ್ಸಾಹ ಮಾಡ್ತಿದ್ದು. ಯಾವ್ದು ಬೇಕಾದರೆ ಅವರೇ ವಾಕಿಂಗ್ ಬಗ್ಗೆ ಆಗಲಿ, ಆನೆ ಗರ್ಭಿಣಿ ಬಗ್ಗೆ ಇದ್ದ ಟೈಮಲ್ಲಿ ಅದು ಎಷ್ಟು ಕಿಲೋಮೀಟರ್ ಹೋಗಬೇಕು ಏನು ಮಾಡಬೇಕು ಎಲ್ಲ ನಮಗೆ ಅವರೇ ಪ್ರೋತ್ಸಾಹ ಕೊಡ್ತಿದ್ರು ಡೈಲಿ ಬಂದು. ಮತ್ತು ನಮ್ಮ ಲಕ್ಷ್ಮೀನಾರಾಯಣ ಪಾರ್ಪತಿಯವರು ದಿವಸಕ್ಕೆ 2 ಸತಿ ಬಂದು ಹೋಗ್ತಿದ್ರು ಆ ಟೈಮಲ್ಲಿ, ಗರ್ಭಿಣಿ ಟೈಮಲ್ಲಿ. ಈಗ ಮರಿ ಹಾಕಿದ ಮೇಲೆ ದಿವಸಕ್ಕೆ 3 ಸತಿ ಬಂದು ಹೋಗ್ತಿದ್ದಾರೆ ಅವರು ಇಬ್ಬರು ಸಹ. ನಿಜ, ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಮತ್ತು ಆನೆ ಮಾವುತ ಕೃಷ್ಣ ಹೇಳಿದಂತೆ ಗಜ ಗರ್ಭ ಮತ್ತು ಗಜ ಪ್ರಸವದ ಎಲ್ಲ ಕ್ಷಣಗಳಲ್ಲಿ ಭಾವನಾತ್ಮಕ ಸ್ಪರ್ಶ ನೀಡಿದವರು ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್. ಈ ಪ್ರಕ್ರಿಯೆಗೆ ಬೇಕಾಗಿ ಆನೆಗಳ ಸ್ವಭಾವದ ಬಗ್ಗೆ ಅವರು ಸ್ವತಃ ಅಧ್ಯಯನ ನಡೆಸಿದರು. ಬನ್ನೇರು ಘಟ್ಟಕ್ಕೆ ತೆರಳಿ ಸಮಗ್ರ ಮಾಹಿತಿಯನ್ನ ಕಲೆ ಹಾಕಿದ್ರು. ಆ ಅನುಭವಗಳನ್ನ ಅವರಲ್ಲಿ ಕೇಳೋಣ. ಮರಿಯಾನೆಯ ಜನ್ಮದ ಪೂರ್ವಭಾವಿಯಾಗಿ ಈ ಆನೆಯ ಕುಟುಂಬದೊಂದಿಗೆ ತುಂಬಾ ಭಾವನಾತ್ಮಕವಾದ ಸಂಬಂಧವನ್ನು ಇಟ್ಟುಕೊಂಡವರು ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್. ಅವರೊಂದಿಗೆ ಇದರ ಅನುಭವಗಳನ್ನ ಕೇಳೋಣ. ಮೇಡಮ್, ತುಂಬಾ ಅಪರೂಪದ ಸಂದರ್ಭ ಇದು, ಏನು ಅನುಭವಗಳು ನಿಮ್ಮ? ಅದು ಯಾವಾಗ ಅದು ಗರ್ಭ ಧರಿಸಿದೆ ಅಂತ ಗೊತ್ತಾದ ಕೂಡಲೇ, ಮತ್ತು ನಾನು ಮನುಷ್ಯರಲ್ಲಿ ಹೇಗೆ ನಾವು ಹೇಗೆ ಕೇರ್ ತಗೊಳ್ತೇವೆ ಹೇಗೆ ಅಂತೇಳಿ ಅದು ನನಗೆ ನೆನಪಾಗಿ ನಾನು ಅದನ್ನು ಸ್ಟಡಿ ಮಾಡಿ ಅದನ್ನೆಲ್ಲ ಬೇರೆ ಬೇರೆ ಡಾಕ್ಟರ್ಸ್ ಹತ್ರ ಬನ್ನೇರುಘಟ್ಟಕ್ಕೂ ಹೋಗಿ ಅಲ್ಲಿ ಅವರ ಅನುಭವಗಳನ್ನೆಲ್ಲ ತಗೊಂಡು ನಾನು ಇದನ್ನು ಇಲ್ಲಿ ಬರ್ಕೊಂಡು ಬಂದು ನಾನು ಇದಕ್ಕೆ ಏನೇನು ಅವಾಗ ಅಗತ್ಯ ಇದೆ. ಈಗ ನಮ್ಮ ಹೆಂಗಸರಿಗಾದರೆ ಆವಾಗಲೆಲ್ಲ ಮಾತ್ರೆಗಳು ಅದು ಇದು ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಕೊಡ್ತಾರೆ, ಇದಕ್ಕೂ ಹಾಗೆ ಮಾಡಬೇಕಾಗುತ್ತೆ ಅಂತ ನೆನೆಸಿ ನಾನು ಇದನ್ನು ಬನ್ನೇರುಘಟ್ಟ ಎಲ್ಲ 3-4 ಎಕ್ಸ್ಪರ್ಟ್ಸ್ ಡಾಕ್ಟ್ರ್ ಹತ್ರ ಎಲ್ಲ ಕನ್ಸಲ್ಟ್ ಮಾಡಿ ಇದನ್ನು ನಾನು ಒಂದು
ಇದನ್ನು ಬರೆದುಕೊಂಡು ಬಂದು ನಾನು ಇದನ್ನು ಇಲ್ಲಿ ಹಾಕಿದೆ. ಅದಕ್ಕೆ ಇವಾಗ ಜಾಸ್ತಿ ಇದು ಹಾಕಬೇಕು ಅಂತ ಹೇಳಿದರು, ಬ್ಯಾಂಬೂ ಬೇಕು ಅಂತ ಹೇಳಿದರು. ಆ ಟೈಮ್ನಲ್ಲಿ ಅದು ಬ್ಯಾಂಬೂ ಸಿಗ್ತಾ ಇರಲಿಲ್ಲ, ನನಗೆ ಗೊತ್ತಿಲ್ಲ. ಎಲ್ಲಿಯಾದರೂ ಬ್ಯಾಂಬೂ ತಂದು ಹಾಕಲೇಬೇಕು ಅಂತ ಹೇಳಿದ ಮೇಲೆ ಸುತ್ತಮುತ್ತ ಎಲ್ಲ ಕಡೆ ಹೋಗಿ ನಮ್ಮವರು ಎಲ್ಲ ಬ್ಯಾಂಬೂ ಎಲ್ಲ ತೆಗೆದು ತಂದು ಕೊಟ್ಟರು. ಆಮೇಲೆ ಬಾಳೆ ದಿಂಡು ಹಾಕಬೇಕು ಅಂತ ಹೇಳಿದರು. ಮತ್ತು ಅದಕ್ಕೆ ಫ್ಯಾಟ್ ಫುಡ್ ಕೊಡಬೇಡಿ, ಅದಕ್ಕೆ ಡಯಾಬಿಟಿಕ್, ಇಟ್ ವಿಲ್ ಬಿ ಎ ಪ್ರೋನ್ ಟು ಡಯಾಬಿಟಿಕ್ ಅಂತ ಹೇಳಿದರು. ಈ ಅದಕ್ಕೆ ನಾವೇನು ಮಾಡಿದ್ವಿ, ಅದಕ್ಕೆ ಏನು ಬೇಕು ನ್ಯಾಚುರಲ್ ವೆಜಿಟೇಷನ್ನಲ್ಲಿ ಏನಾಗುತ್ತೆ ಅಂತ ಯೋಚನೆ ಮಾಡಿ, ಮತ್ತು ಅದು ಇಲ್ಲೇ ಸುತ್ತಮುತ್ತ ಹೋಗ್ತಾ ಇತ್ತು. ನಾವೇನು ಮಾಡಿದ್ವಿ, ಅದನ್ನೊಂದು ಕಾರ್ಡು ಅಂತ ಸೆಲೆಕ್ಟ್ ಮಾಡಿ ಆ ಕಾರ್ಡಲ್ಲಿ ಫಾರೆಸ್ಟ್ನಲ್ಲಿ ಬೆಳಗ್ಗಿಂದ ಸಾಯಂಕಾಲದವರೆಗೂ ಅದಕ್ಕೆ, ಯಾಕೆ ಅಂತಂದರೆ ಅಲ್ಲಿ ನ್ಯಾಚುರಲ್ ವೆಜಿಟೇಷನ್ ಸಿಗುತ್ತೆ, ಅದಕ್ಕೆ ಏನೇನು ಬೇಕು ಅದಕ್ಕೆ ಗೊತ್ತಿರುತ್ತೆ ಆನೆಗೆ, ಯಾವ ನನ್ನ ಈ ಟೈಮ್ನಲ್ಲಿ ಯಾವುದನ್ನು ತಗೊಳ್ಬೇಕು ಅಂತ ಅದಕ್ಕೆ ಅಂದಾಜಾಗುತ್ತೆ. ನನಗೆ ಗೊತ್ತಾಯ್ತು ಅದರದ್ದೆಲ್ಲ ಅಂದಾಜುಗಳು. ಹಾಗೆ ನಾವು ಅಲ್ಲಿ ಬನ್ನೇರುಘಟ್ಟದಲ್ಲಿ ಒಂದು ದಿವಸ ನಾನು ಅಲ್ಲಿ ನಿಂತು ನಾನು ಎಲ್ಲ ಅದ್ರನ್ನೆಲ್ಲ ಸ್ಟಡಿ ಮಾಡಿ ಬಂದೆ. ಮತ್ತು ಸ್ವಲ್ಪ ಎಲ್ಲನೂ ಅವಾಗ ಶೆಡ್ಡೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡಬೇಕಾಗಿ ಬಂತು. ಏಕೆಂತಂದರೆ ಅವಾಗೆಲ್ಲ ಅದಕ್ಕೆ ಏನೇನು ಇನ್ನೂ ಟೈಮ್ ಆಗ್ತಾ ಬರ್ತಾ ಬರ್ತಾ ಅದಕ್ಕೆ ಸ್ವಲ್ಪ ಮರಿ ಹಾಕಲಿಕ್ಕೆ ಅಂತೇಳಿ ಅದಕ್ಕೆ ಎಲ್ಲ ವ್ಯವಸ್ಥೆಗಳು ಮಾಡಾಯಿತು. ಹೇಗೆ ಡಾಕ್ಟರ್ಸ್ ಹೇಳಿದರು ಯಾವ ಥರ ಮಾಡಿಕೊಡಬೇಕು ಅಂತ ಹೇಳಿದರು. ಆಮೇಲೆ ಅದಕ್ಕೆ ನಾವು ಬರಲಿಕ್ಕೆ ಸ್ಟಾರ್ಟ್ ಆದಾಗ ಅದರದ್ದು ಪ್ರೊಸೀಜರ್ ಸ್ಟಾರ್ಟ್ ಆಗುವಾಗ ಮತ್ತು ನಾನು ಒಂದು ನಮ್ಮ ಮೈಸೂರಿನಲ್ಲಿ ಇದ್ದೆ ನಾನು. ಆಮೇಲೆ ಇಲ್ಲೇ ಇವ್ರುಗಳೇ ನಮ್ಮವರೇ ನನಗೆ ಹೇಳಿದರು ಹೀಗೆ ಅದರದ್ದು ಪ್ರೊಸೀಜರ್ಗಳೆಲ್ಲ ಶುರು ಆಗಿದೆ ಅಂತ ಹೇಳಿದರು. ಹಾಗೆ ನಾನು ಇಬ್ಬರು ಮೂರು ಜನ ಡಾಕ್ಟರ್ಸನ್ನು, ಒಬ್ಬರು ಬೇಡಿ ಅಂತೇಳಿ ಧೈರ್ಯ ಆಗಲಿಲ್ಲ. ಹಾಗೆ ನಾನು ಇಬ್ಬರು ಮೂರು ಜನ ಡಾಕ್ಟರ್ಸನ್ನು ಮೂವ್ ಮಾಡಿದೆ ಲಾಕ್ಡೌನ್ನಲ್ಲಿ. ನಾನು ಕಾರ್ ಮಾಡಿಕೊಟ್ಟು ನೀವು ಹೋಗಿ ಸ್ವಲ್ಪ ಅದರದ್ದೆಲ್ಲ ಕೇರ್ ತಗೊಳ್ಬೇಕು ಅಂತೇಳಿ. ಅದರಲ್ಲೂ ಈ ಕೃಷ್ಣ ಅದು ನಾವು ಅಂದ್ಕೊಂಡು ಇನ್ನೂ ಎರಡು ಮೂರು ದಿವಸ ಹೋಗುತ್ತೆ ಅಂತ. ಗಜಗರ್ಭ ಯಾವಾಗಲೂ ಒಂದು ಸಾರಿ ಅದರದ್ದು ಪ್ರೊಸೀಜರ್ ಸ್ಟಾರ್ಟ್ ಆದಮೇಲೆ ಒಂದು ಮೂರ್ನಾಲ್ಕು ದಿವಸ ಹೋಗುತ್ತೆ ಅಂತ. ಬಟ್ ನಮ್ಮ ಪುಣ್ಯಕ್ಕೆ ಏನೋ, ಅದರದ ಪುಣ್ಯಕ್ಕೆ ಏನೋ ಮಾತ್ರ ಅದು ಬೇಗನೆ ನಾವು ನೆನೆಸಿದಕ್ಕೆ ಬೇಗನೆ ರಾತ್ರಿ 11 ಗಂಟೆಗೆ ಮರಿ ಭಾರಿ ಸುಲಭದಲ್ಲಿ ಮರಿ ಹಾಕಿತ್ತು. ಈ ಆನೆ ಮತ್ತು ಮರಿಗಾಗಿ ಅದಕ್ಕೆ ಹೊಂದಿಕೆಯಾಗುವ ಸಹಜವೆನಿಸುವ ಕೃತಕ ಪರಿಸರವನ್ನೇ ನಿರ್ಮಾಣ ಮಾಡಬೇಕಾದ ಅನಿವಾರ್ಯತೆಯೂ ಬಂತು. ಸುಪ್ರಿಯಾ ಅವರು ಈಗಲೂ ಪ್ರತಿನಿತ್ಯ ಬಂದು ಆನೆಗಳ ಸಂರಕ್ಷಣೆಯ ನಿಗಾ ವಹಿಸ್ತಾರೆ. ಇಲ್ಲಿ ಕ್ಯಾಪಿಟೇಟಿವ್ ಆಗಿರೋದ್ರಿಂದ ನಮ್ಮದು ನಾವು ಅದೇ ಫೆಸಿಲಿಟಿ ನಾವು ಹೇಗೆ ಮನುಷ್ಯರಿಗೆ ಮಾಡಿಕೊಳ್ತೇವೆ ಅದೇ ಫೆಸಿಲಿಟಿ ಇಲ್ಲಿ ಕೊಡಬೇಕಾಗುತ್ತೆ. ಅದಕ್ಕೆ ಕಾಡಿದ್ದೇ ಒಂದು ಇಲ್ಲಿ ವಾತಾವರಣ ತರಬೇಕಾಗುತ್ತೆ ನಾವು. ಅದಕ್ಕೆ ಇದ್ದಷ್ಟು ಕಾಡಲ್ಲಿ ಇದ್ದಷ್ಟು ಒಂದು ಹೋಗಿ ಅಲ್ಲಿ ಕೆಸರು ಒಂದು 35-40 ಲೋಡು ನಾವು ಕೆಸರು ಮಣ್ಣು ಹಾಕಿದ್ವಿ ಅದಕ್ಕೆ ಅಂತೇಳಿ. ಅದೇ ಏನಾಯಿತು, ಕೆಸರು ಮಣ್ಣು ಮತ್ತು ನೀರು ಬಿಟ್ವಿ ನಾವು. ನೀರು ಬಿಟ್ಟಿದ ಕೂಡಲೇ ಅದೆಲ್ಲ ಕೆಸರು ಅದೇ ಮಾಡಿಕೊಂಡು ಹಳ್ಳ ಸ್ವಲ್ಪ ದೊಡ್ಡದು ಮಾಡಿದರೆ ಇನ್ನೂ ಹಳ್ಳ ದೊಡ್ಡದು ಮಾಡಿಕೊಂಡದು ಕೆಸರು ಎಲ್ಲ ಹಾಕ್ಕೊಳ್ತಾ ಇತ್ತದು. ಅದು ನೋಡುವಾಗ ನಿಜವಾಗ್ಲಿ ಅದು ಭಾರಿ ಖುಷಿ ಆಗ್ತಾಯಿತ್ತು. ಇದು ನಾವು ಕಾಡಲ್ಲೇ ಕ್ಯಾಪಿಟೇಟಿವ್ ಆದರೂ ನಾವು ಕಾಡಲ್ಲಿ ಹೇಗೆ ವಾತಾವರಣ ಕೊಡಬೇಕು ಆ ವಾತಾವರಣ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಅದಕ್ಕೆ ಏನೇನು ನ್ಯೂಟ್ರಿಷಿಯಸ್ ಬೇಕು ಎಲ್ಲ ಅವಾಗೆಲ್ಲ ಬಾಣಂತ ಇದು ಬಸರಿನಲ್ಲಿ ಅಲ್ಲ ಕಾಡಲ್ಲಿ ಏನು ಅಂತ ಕೇಳ್ಬೋದು ನೀವು. ಅದು ಅದೇ ಮಾಡಿಕೊಳ್ಳುತ್ತೆ ಅಂತ ಕಾಡಲ್ಲಿರೋದು ನಮಗೆ ಇಲ್ಲಿ ಎಲ್ಲಿ ಸಿಗುತ್ತೆ. ಹೀಗೆ ಸ್ವಲ್ಪ ನಾವು ಸಪ್ಲಿಮೆಂಟ್ ಕೊಡಬೇಕಾಗುತ್ತೆ. ಆಗಾಗ ತಿಂಗಳಿಗೊಮ್ಮೆ 15 ದಿವಸಕ್ಕೊಮ್ಮೆ ಡಾಕ್ಟರ್ಸ್ ಬರೋಕ್ಕೆ ಬಂದು ಅದರದ್ದೆಲ್ಲ ತಿಂಗಳು ಅದನ್ನು ಚೆಕಪ್ ಮಾಡಿ ಮತ್ತು ವಿಜಿಲೆನ್ಸ್ನವರು ಬರೋರು ಫಸ್ಟ್ ಅವ್ರಿಗೂ ಸಮಾಧಾನ ಇತ್ತು. ಭಾರಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಎಲ್ಲ. ನೀರಲ್ಲಿ ಆಟ ಆಡ್ಲಿಕ್ಕೆ ಬಿಡ್ತಾರೆ, ಕೆಸರಲ್ಲಿ ಎಲ್ಲೂ ನಾವು ಕಟ್ಟ ಪ್ರಮೇಯನೆ ಮಾಡಿಕೊಂಡಿಲ್ಲ ಇಲ್ಲಿ, ಕಟ್ಟದೇ ಇಲ್ಲ. ಆದಷ್ಟು ನಾವು ಹೊರಗಿದ್ದು ಕಾಡಿನ ವಾತಾವರಣನೇ ಮಾಡಿಕೊಟ್ಟಿದ್ದೇವೆ ನಾವು. ನಮ್ಮ ಹೆಂಗಸರಿಗೆ ಹೇಗೆ ಒಂದು 3 ತಿಂಗಳು ಬಾಣಂತನ ಮಾಡ್ತಾರ, ಮಗು ಮತ್ತು ಬಾಣಂತಿಯನ್ನು ನೋಡ್ಕೊಳ್ತಾರ, ಅದೇ ರೀತಿ ನಾವು ನೋಡ್ಕೊಳ್ತಾ ಇದ್ದೇವೆ. ಇಲ್ಲಿ ಹಂಡೆಗಟ್ಟಲೆ ಬಿಸಿನೀರು ಕಾಯಿಸಿ ಅದಕ್ಕೆ ದಿವಸಕ್ಕೆ 2 ಸಾರಿ ಎರಡಕ್ಕೂ ತಾಯಿಗೂ ಮತ್ತು ಮರಿಗೂ ಸ್ನಾನ ಮಾಡಿಸ್ತಾರೆ ಅವರು. ಮಾಡಿಸಿ ಮತ್ತು ಸ್ವಲ್ಪ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಿಬಿಡ್ತಾರೆ. ಅದಕ್ಕೆ ಎಣ್ಣೆ ಹಚ್ಚಿ ಬಿಸಿನೀರೇ ಸ್ನಾನ ಮಾಡಿಸ್ತಾ ಇದ್ದಾರೆ ಎರಡಕ್ಕೂ ತಾಯಿ. ಇದು ಯಾಕೆ ಅಂತಂದರೆ ನಮ್ಮ ಹೆಂಗಸರಿನಲ್ಲಿ ನಮ್ಮ ಮಹಿಳೆಯರಿಗೆ ಹೇಗೆ ಮಾಡ್ತಾರೆ ಅದೇ ರೀತಿ ನಾವು ನೋಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ, ಮಾಡಿದ್ದೇನೆ ಅಂತ ನನಗೆ ಅದರಲ್ಲಿ ಖುಷಿ ಸಿಕ್ಕಿದೆ.
ಮತ್ತೆ ಅದು ಮರಿ ಬಂದ ಮರಿ ಪ್ರಸವ ಆದಮೇಲೆ ಆ ಮರಿಯನ್ನು ನೋಡಿ ನನಗೆ ಒಂದು ಮೊಮ್ಮಗಳನ್ನು ನೋಡಿದಾಗೆ ಆಗಿದೆ. ಯಾವಾಗ ನೋಡಿದರೂ ಇಲ್ಲಿ ಟೈಮ್ ಇರಬೇಕು, ಅದು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾ ಇದೆ, ಅದು ಏನೇನು ಆಟ ಆಡುತ್ತೆ, ಪ್ರತಿಯೊಂದು ನಾನು ಅಬ್ಸರ್ವ್ ಮಾಡಬೇಕು ಅಂತ ಉಂಟು. ಮಾಡ್ತಾ ಮಾಡ್ತಾ ನೋಡ್ತಾ ನೋಡ್ತಾ ಈಗ ತಾಯಿ ತುಂಬ ಪ್ರೊಟೆಕ್ಟಿವ್ ಆಗಿದೆ. ಆ ತಾಯಿ ಈ ಸ್ನಾನ ಮಾಡಿದ ಕೂಡಲೇ 5 ನಿಮಿಷದಲ್ಲಿ ನಮ್ಮ ಈ ಕೃಷ್ಣ ಬಂದು ಅದಕ್ಕೆ ಹುಲ್ಲಾಕ್ತಾನೆ. ಹುಲ್ಲಾಕಿದ ಕೂಡಲೇ ತಪ್ಪಕ್ಕಂತ ಹೋಗಿ ಮಲ್ಕೊಂಡು ಬಿಡುತ್ತೆ ಮರಿ. ಅಂದರೆ ಅದಕ್ಕೆ ಬಿಸಿನೀರು ಹಾಕಿ ಸ್ನಾನ ಮಾಡಿಸಿದ ಕೂಡಲೇ ಅದು ಎದ್ದಾದ ಕೂಡಲೇ ಭಾರಿ ಉಲ್ಲಾಸ, ಮತ್ತು ಲೂಟಿ ಮಾಡಲಿಕ್ಕೆ ಶುರುವೆ. ನಮ್ಮ ಮಾವತನವರೆಲ್ಲ ಇದ್ದಾರಲ್ಲ, ಅವರೆಲ್ಲ ಅವ್ರದ್ದೆಲ್ಲ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಅವನ ಕೆಲಸಕ್ಕೆ ಅವನ ಪ್ರೀತಿಗೆ ಯಾರಿಂದವೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೃಷ್ಣಂದು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ, ಅವನದೇ ಒಂದು ಮಗು ಥರ ನೋಡ್ಕೊಳ್ತಾ ಇದ್ದಾನೆ. ನಮಗೂ ಅವನು ನೋಡ್ಕೊಂಡ್ವಾಗಲೂ ನಮಗೂ ಅನಿಸುತ್ತೆ ನಮ್ಮ ಇದೇ ಮೊಮ್ಮಗಳ ಥರ ಆಗಿದೆ ನಮಗೆ. ಇಲ್ಲಿ ಬಂದು ಅದು ಮಲಗೋದು, ಮತ್ತು ತಾಯಿ ಎಷ್ಟು ಪ್ರೊಟೆಕ್ಷನ್ ಮಾಡುತ್ತೆ ಅಂತ ಹೇಳಿದರೆ, ಅದು ಮಲಗಿದಾಗ ತಾಯಿ ಆ ಕಡೆ ಮುಖ ಮಾಡಿ ನಿಲ್ಲುತ್ತೆ, ಇನ್ನೊಂದು ಈ ಕಡೆ ಮುಖ ಮಾಡಿ ನಿಲ್ಲುತ್ತೆ. ಯಾಕೆ ಅಂತಂದರೆ ಅಲ್ಲಿಂದ ಯಾರಾದರೂ ಬಂದರೆ ಮಗುಗೆ ಪ್ರೊಟೆಕ್ಷನ್ ಟೈಪು, ಹೀಗೆ ಆಪೋಸಿಟ್ ನಿಲ್ಲುತ್ತವೆ ತಾಯಿ ಮತ್ತು ಅಜ್ಜಿ. ಅಜ್ಜಿಗೆ ಒಂದು ತಾಯಿಗೆ ಸ್ವಲ್ಪ ಆ ಟೈಮ್ನಲ್ಲಿ ಒಂಚೂರು ಪ್ರಸವ ಆದ ಕೂಡಲೇ ಒಂಚೂರು ಅದಕ್ಕೆ ಕಷ್ಟ ಅನ್ನಿಸ್ತಾ ಇತ್ತು. ಅವಾಗ ಏನು ಮಾಡ್ತಾ ಇತ್ತು, ಅದಕ್ಕೆ ನಿದ್ದೆ ಎಲ್ಲ ಇರಲಿಲ್ಲ ಅವಾಗ, ಅದೆಲ್ಲ ಅದರದ್ದು ಪ್ರೊಸೀಜರ್ಗಳೇ. ಅದಾದಮೇಲೆ ಏನಾಗ್ತಿತ್ತು, ಅಜ್ಜಿ ಹತ್ರ ಬಂದು ಅಜ್ಜಿ ಆಸರೆ ಕೊಡ್ತಾ ಇತ್ತು ಅದಕ್ಕೆ. ಈಗಲೂ ಒಂದನ್ನೊಂದು ಬಿಟ್ಟು 3 ಇರೋದಿಲ್ಲ, ತಾಯಿನ ಬಿಟ್ಟು ಲಕ್ಷ್ಮೀ ಆನೆಯನ್ನ ಬಿಟ್ಟು ತಾಯಿ ಮಗು ಇರೋದು, ಶಿವಾನಿ ಇರುವುದಿಲ್ಲ, ಶಿವಾನಿ ಇಲ್ಲದೆ ತಾಯಿ ಇಲ್ಲ, ತಾಯಿ ಇಲ್ಲದೆ ಅಜ್ಜಿ ಇಲ್ಲದೆ ತಾಯಿ ಇಲ್ಲ, 3 ಒಂದು ಫ್ಯಾಮಿಲಿ ಥರ ಆಗಿದೆ. ಇದು ನಮ್ಮದರಲ್ಲೂ ಈ ಥರ ನಡೀತಾ ಇತ್ತು ಈ ಥರ. ಈಗೆಲ್ಲ ನಮ್ಮ ಈ ಮೈಕ್ರೋ ಫ್ಯಾಮಿಲೀಸ್ ಬಂದು ಆನೆದೊಂದು ನೋಡಿದರೆ ಪ್ರಕೃತಿ ಹೇಗೆ ಅದಕ್ಕೆ ಸಹಕಾರ ನೀಡುತ್ತವೆ, ಹೇಗಿತ್ತು ಪ್ರಕೃತಿ ಅಂತ ಗೊತ್ತಾಗುತ್ತೆ ಇದರಲ್ಲಿ. ಗಜ ಪ್ರಸವದ ಬಳಿಕ ತಾಯಿ ಆನೆಯ ಆಹಾರ ಪದ್ಧತಿ ವಿಶಿಷ್ಟವಾದುದು. ಪೌಷ್ಟಿಕ ಆಹಾರಗಳನ್ನೇ ಇದಕ್ಕೆ ನೀಡಬೇಕಾಗುತ್ತೆ. ಆನೆಯ ಆಹಾರ ಪದ್ಧತಿಯ ಬಗ್ಗೆ ಮಾವುತ ಮಂಜುನಾಥ್ ಅವರಲ್ಲಿ ಕೇಳೋಣ. ಈ ಆನೆಗಳ ಆಹಾರ ಕ್ರಮವು ಕೂಡ ವಿಚಿತ್ರವಾದುದು. ಈ ಕುರಿತ ಮಾಹಿತಿಯನ್ನು ಆನೆ ಮಾವುತರಾದ ಮಂಜುನಾಥ್ ಅವರಲ್ಲಿ ಕೇಳೋಣ. ಮಂಜುನಾಥ್ ಅವರೇ, ಈ ಆನೆಯ ಆಹಾರ ಕ್ರಮದ ಬಗ್ಗೆ ಹೇಳಿ. ಬೆಳಿಗ್ಗೆ ರಾಗಿ ಮುದ್ದೆ ನಾವು 5 ಕೆಜಿ ಕೊಡ್ತೇವೆ, ಅದು ರಾಗಿ ಮುದ್ದೆ ಲಕ್ಷ್ಮಿಗೆ. ಅದು ಅದ್ರ ಜೊತೆಗೆ ಲತಾನಿಗೆ 8 ಕೆಜಿ ಕೊಡ್ತೇವೆ, 15 ಕೆಜಿ ಒಟ್ಟು ಬೇಯಿಸಿ ಕೊಡ್ತೇವೆ. ಉದ್ದಿನ ಕಾಳು 3 ಕೆಜಿ ಲಕ್ಷ್ಮಿ ಮಾತ್ರ. ಆಮೇಲೆ ಹುರುಳಿ ಕಾಳು 7 ಕೆಜಿ, ಅದಕ್ಕೆ 6 ಕೆಜಿ ಲತಾಗ ಅಂತೇಳಿ ಅದರಾಗೆ ಮಾಡಿ ಕೊಡ್ತೇವೆ, ಬೇಯಿಸಿ ಕೊಡ್ತೇವೆ ಒಟ್ಟಿಗೆ. ಕಡಲೆಕಾಳು 2-4 ಕೆಜಿ ಹಾಕ್ತೇವೆ, 2 ಜೊತೆ ಒಟ್ಟು ಸೇರಿಸಿ. ಆಮೇಲೆ ತೆಂಗಿನಕಾಯಿ 7 ಲಕ್ಷ್ಮಿಗೆ, 2 ಲತಾನಿಗೆ. ಲಾಲ್ಸಂಡೆ ಬೀಜ 1.5 ಕೆಜಿ ಲಕ್ಷ್ಮಿಗೆ ಮಾತ್ರ, ಲತನೇ ಕೊಡೋದಿಲ್ಲ. ಮತ್ತು ಹೆಸರು 4 ಕೆಜಿ ಕೊಡ್ತೇವೆ, 8 ಜೊತೆ 2 ಹಣೆ ಕೊಡ್ತೇವೆ. ಬೆಲ್ಲ 1 ಕೆಜಿ ಕೊಡ್ತೇವೆ. ಅವಲಕ್ಕಿ 4 ಕೆಜಿ ಲತನಿಗೆ, 2 ಕೆಜಿ ಲಕ್ಷ್ಮಿಗೆ. ಉಪ್ಪು 100 ಗ್ರಾಮ್ಸು, 200 ಗ್ರಾಮ್ಸು. ಆಮೇಲೆ ಅಷ್ಟೇ ನಾವು ಕೊಡೋದು ಬೆಳಿಗ್ಗೆ. ಮತ್ತು ಅಣ್ಣ 10 ಕೆಜಿ ಅಣ್ಣ 2. ಆಮೇಲೆ ಹೆಸರು ಹುಲ್ಲು, ಹಸಿ ಹುಲ್ಲು, ಹುಲ್ಲು ಸೊಪ್ಪು, ಬೈನ ಸೊಪ್ಪು ಇಷ್ಟಾಗ್ತದೆ 3 ಜೊತೆಗೆ. ಈ ಆಹಾರ ಕ್ರಮ ಎಷ್ಟು ಕರಾರುವಕ್ಕಾಗಿ ನಡೆಯುತ್ತದೆ ಅಂತಂದರೆ, ಅದಕ್ಕೆ ಒಂದು ದಾಖಲೆ ಇದೆ, ಅದನ್ನು ಮೇಂಟೈನ್ ಮಾಡ್ತಾರೆ, ಅದನ್ನು ಪ್ರತಿದಿನ ಕೂಡ ಅದನ್ನು ಪರಿಶೀಲನೆ ಮಾಡ್ತಾರೆ. ತಾವೀಗ ಗಮನಿಸ್ತಾ ಇದ್ದೀರಿ ಇದರ ಆಹಾರ ಕ್ರಮದ ವಿವರಗಳನ್ನು. ಅಂದರೆ ನೀಡಲಾಗುವ ಆಹಾರದ ವಿಧಾನಗಳನ್ನು ವಿಧಗಳನ್ನು ನೋಡೋಣ. ಬೆಳಿಗ್ಗೆ ರಾಗಿ ಮುದ್ದೆ 7-8-15 ಕೆಜಿ 2 ಅಣೆಗೆ. ಆಮೇಲೆ ಕಡಲೆ 4 ಗಂಟೆ ಕೊಡ್ತೇವೆ ಬೀಸಿ ನಾವು, 4 ಗಂಟೆಗೆ 4 ಕೆಜಿ ಕಡಲೆ, 4 ಕೆಜಿ ಹೆಸರು 4 ಕೆಜಿ. ಹಲಸಿನ ಬೀಜ 1.5 ಕೆಜಿ ಜೊತೆಗೆ ಬೇಯಿಸಿ. ಉದ್ದು 2 ಕೆಜಿ ಉದ್ದು, ಇದು 4 ಗಂಟೆ ಕೊಡ್ತೇವೆ ಇದನ್ನು. ಮತ್ತು 4 ಕೆಜಿ ಅವಲಕ್ಕಿ ಒಟ್ಟು ಮಿಕ್ಸ್ ಮಾಡಿ ಕೊಡೋದು 4 ಗಂಟೆಗೆ. ಮತ್ತು 5:30-6 ಗಂಟೆಗೆ ಹುರುಳಿ ಕಾಳು ಕೊಡ್ತೇವೆ 20 ಕೆಜಿ 2. 8 ಕೆಜಿ ಲಕ್ಷ್ಮಿಗೆ, 12 ಕೆಜಿ ರತನಿಗೆ. ಶಿವಾನಿಯ ಆಗಮನ ಧರ್ಮಸ್ಥಳವೆಂಬ ಧರ್ಮಸ್ಥಳದಲ್ಲಿ ಸಂಭ್ರಮೋಲ್ಲಾಸಗಳ ಸಂಗತಿಯಾಯಿತು. ಕೊರೋನಾದ ಆತಂಕದ ದಿನಗಳನ್ನು ಮರೆಮಾಚುವಂತೆ ಇಲ್ಲಿನ ಜನ ಹಾಗೂ ಭಕ್ತ ಜನರು ಆನಂದ ತುಂದಿಲರಾದರು. ವೀರೇಂದ್ರ ಹೆಗ್ಗಡೆ ಕುಟುಂಬವಂತೂ ತಮ್ಮ ಕುಟುಂಬಕ್ಕೆ ಮಗುವಿನ ಆಗಮನವಾದಂತೆ ಸಂತಸಪಟ್ಟರು, ಸಂಭ್ರಮದಿಂದ ನಾಮಕರಣ ಮಾಡಿದರು.
ಎಲ್ಲ ಅಪರೂಪದ ಪ್ರಕ್ರಿಯೆಯ ಕೊನೆಯಲ್ಲಿ ಸಂತೋಷ, ಸಂಭ್ರಮ, ಉಲ್ಲಾಸಗಳ ದ್ಯೋತಕವಾಗಿ ನಡೆದ ಈ ಕಾರ್ಯಕ್ರಮ ಭಕ್ತ ಜನಮನಗಳಲ್ಲಿ ಹರುಷದ ಹೊನಲಾಯಿತು. ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರು ಈ ಖುಷಿಯ ಸಂಗತಿಯನ್ನು ಹೇಳಿಕೊಳ್ಳುವುದು ಹೀಗೆ. ಲತಾ ಬರುವಾಗ ಸ್ವಲ್ಪ ದೊಡ್ಡದೇ ಆನೆ ಆಗಿತ್ತು, ಆದರೆ ಲಕ್ಷ್ಮೀ ಬರುವಾಗ ಅದು ತುಂಬ ಚಿಕ್ಕ ಆನೆ ಆಗಿತ್ತು. ಇಲ್ಲೆಲ್ಲ ಒಳಗೆ ಬರ್ತಾಯಿತ್ತು, ಗೇಟ್ನಿಂದ ಅಲ್ಲಿ ಬಾಗಿಲು ತೆಗೆದ ತಕ್ಷಣ ಸೀದಾ ಒಳಗೆ ಬರ್ತಾಯಿತ್ತು. ಮತ್ತು ಒಂದು ದಿವಸ ನೋಡುವಾಗ ನೆಲ ಎಲ್ಲ ಇದು ಸೆರೆ ಬಿದ್ದಿತ್ತು ಅದರ ವೆಯ್ಟಿಗೆ. ಆಮೇಲೆ ಅದು ಒಳಗೆ ಬರೋದು ನಿಂತು ಹೋಯಿತು. ಆಗ ನಾವು ಹೊರಗೆ ಹೋಗಿ ಪ್ರತಿ ಸೋಮವಾರ ಅದು ಬಂದು ನಿಂತ ತಕ್ಷಣ ಬೊಬ್ಬೆ ಆಗ್ತಾಯಿತ್ತು. ಹೊರಗೆ ಹೋಗಿ ತಿಂಡಿ ಎಲ್ಲ ಕೊಟ್ಟು ಬರ್ತಾಯಿತ್ತು. ಅದೇ ಚಿಕ್ಕವಳಾಗಿದ್ದು ನಮ್ಮ ಕಣ್ಣೆದುರೆ ದೊಡ್ಡದಾಗಿ ಈಗ ಅದಕ್ಕೆ ಮರಿಯಾಗಿತ್ತು ಅಂತ ಹೇಳಿದರೆ, ಒಂದು ಮನೆಯಲ್ಲೇ ಮಗು ಆದ ಹಾಗೆ ಎಲ್ಲರೂ ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿದೆ ಎಲ್ರಿಗೂ. ಇವರಂತೂ ಏನಾದರೂ ಮಾಡಬೇಕು ಮಾಡಬೇಕು ಅಂತ, ಆಮೇಲೆ ಅವರಿಗೆ ನಾಮಕರಣ ಮಾಡಬೇಕು ಅಂತ ಅನ್ನಿಸ್ತು. ಆವಾಗ ಬ್ಯಾಂಗ್ಳೂರಿಗೆ ಹೋಗಿದ್ದರು. ಬ್ಯಾಂಗ್ಳೂರಿಂದ ಬರುವಾಗ ಅದಕ್ಕೆ ಪೊಗ್ಗೆಗಳು ಮತ್ತು ನೀರಿದ್ದು ಟಬ್ಬು ಅದೆಲ್ಲ ಬಂತು. ಮತ್ತು ಶ್ರದ್ಧನವರೆಲ್ಲ ಸೇರಿ ಇದು ಕೇಕ್ನ ಹಾಗೆ ಒಂದು ಮೂರು ಇದಿಟ್ಟು ಅದರ ಸುತ್ತ ಎಲ್ಲ ತಿಂಡಿ ಇಟ್ಟರು. ಆದರೆ ಆ ಮಗು ಏನೂ ತಿನ್ನಲ್ಲ ತಾಯಿ ಹಾಲು ಬಿಟ್ಟು. ಹಾಗಾಗಿ ಆನೆಗಳಿಗೆ ಅಲ್ಲಿ ಒಂದು ಭರ್ಜರಿ ಊಟ ಆಯಿತು. ಯಾಕೆಂದರೆ ಮಗು ತೊಟ್ಲಿಗೆ ಹೋದರೂ ನಾವೇ ತಿನ್ನೋದಲ್ಲದೆ ಮಗು ಏನು ತಿನ್ನೋದಿಲ್ಲ. ಹಾಗೆ ಆನೆಗಳೆಲ್ಲ ತುಂಬ ಚೆನ್ನಾಗಿ ಅದನ್ನು ಅರೇಂಜ್ ಮಾಡಿ ಇಟ್ಟಿದ್ರು, ತಿಂತು. ಆಮೇಲೆ ಹೆಸರು ಏನು ಅಂತ ಯೋಚನೆ ಆಯಿತು. ನಾನು ಉಜಿರೆಯಲ್ಲಿದ್ದೆ, ಅಲ್ಲಿಗೆ ಒಂದು ಶಿವನ ಇವರು ಪಾರ್ವತಿಗೆ ಸಂಬಂಧಪಟ್ಟ ಹೆಸರುಗಳ ಲಿಸ್ಟ್ ತರಿಸಿದೆ. ಅದರಲ್ಲಿ ಹುಡುಕಿದೆ, ಹುಡುಕಿ ಒಂದು ಐದಾರು ಹೆಸರು ಸೆಲೆಕ್ಟ್ ಆಯಿತು. ಮತ್ತು ನಾವು ಇಲ್ಲಿ ಆನೆ ಅಂತ ಹೇಳ್ತೇವೆ. ಈ ಧಾರವಾಡ ಕಡೆಯೆಲ್ಲ ಆನೆ ಅಂತ ಹೇಳೋದು. ಶಿವಾನಿ ಅಂದರೆ ಶಿವನ ಆನೆ, ಆನೆ ಅಂತ ಆಗ್ಬೋದು ಅಂತ ಹೇಳಿ ನಾವು ಆ ಹೆಸರು ಸೆಲೆಕ್ಟ್ ಮಾಡಿದ್ದು. ಹಿಂದೆ ಎಲ್ಲ ಲತಾ ಅಂತ ಇಟ್ಟಿದ್ದರು ಇವರು ತಂಗಿ ಹೆಸರು ಅಂತ. ಆದರೆ ಆನೆಗೂ ಲತೆಗೂ ಏನೂ ಸಂಬಂಧ ಇರಲಿಲ್ಲ. ಆದರೆ ಇದಕ್ಕೆ ನಿಜವಾಗಿ ಶಿವನಿಗೆ ಸಂಬಂಧಪಟ್ಟದ್ರಿಂದ ಶಿವಾನಿ ಅಂತ ಹೆಸರು ಆಗ್ಬೋದು ಅಂತ ಎಲ್ಲರೂ ಆಯ್ಕೆ ಮಾಡಿದರು. ಆಮೇಲೆ ಅದು ಡ್ರೆಸ್ ಎಲ್ಲ ಇವರೇ ಹೊಲಿಸಿದ್ರು. ಅದು ತುಂಬ ಚೆಂದ ಕಾಣ್ತಾ ಇತ್ತು. ಯಕ್ಷಗಾನದವ್ರ ಹತ್ರ ಹೇಳಿ ಡ್ರೆಸ್ ಎಲ್ಲ ಹೊಲಿಸಿ, ಅದೆಲ್ಲ ನೀವು ವಿಡಿಯೋದಲ್ಲಿ ನೋಡಿದ್ದೀರಿ. ಅದು ನೀರು ಕಂಡ್ರೆ ಭಾಳ ಇಷ್ಟ, ನೀರಲ್ಲಿ ತುಂಬ ಚೆನ್ನಾಗಿ ಆಟ ಆಡ್ತು. ಮತ್ತು ಎಲ್ಲರೂ ಫೋನ್ ಮಾಡಿ ಹೇಳಿದರು ಈ ಕೊರೋನಾ ಕಹಿ ಸುದ್ದಿಯ ಮಧ್ಯೆ ನಮಗಿಂದೊಂದು ಸಿಹಿ ಸುದ್ದಿ ಆಯಿತು, ನಾವೆಲ್ಲ ಮತ್ತೆ ಮಕ್ಕಳ ಹಾಗೆ ಅದರ ಆಟ ನೋಡಲಿಕ್ಕೆ ನಮಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾಯಿದ್ರು. ಹಾಗೆಲ್ಲ ಮಕ್ಕಳು ಕೊರೋನಾ ಆಗಿರೋದ್ರಿಂದ ಇಲ್ಲೇ ಇದ್ದರು. ನಮ್ಮ ತಮ್ಮ ಇವರು ಸುರೇಂದ್ರ ಭವನ್ ಮಕ್ಕಳು ಎಲ್ಲ ಇಲ್ಲೇ ಇದ್ದದ್ರಿಂದ ಮಕ್ಕಳಿಗೂ ಇದೊಂದು ದೊಡ್ಡ ಗೌಜಿ ಹಾಗೆ, ಉತ್ಸವದ ಹಾಗೆ ಆಯಿತು. ಊರವರೆಲ್ಲ ಬಂದರು, ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೀತು. ಈಗಲೂ ಎಲ್ಲ ದಿವಸಕ್ಕೊಂದು ಸಲ ಆದರೂ ಅಲ್ಲಿ ಹೋಗಿ ನೋಡಲಿಕ್ಕೆ ಒಂದು ಉಂಟು, ದಿವಸ ಹೋಗಿ ಒಂದು ಪ್ರೋಗ್ರಾಮ್ ಅದನ್ನು ನೋಡಿ ಬರೋದು. ಈಗ ಈ ನಾಮಕರಣ ಆದಮೇಲೆ ಜನ ರಶ್ ಜಾಸ್ತಿ ಆಗಿದೆ. ಎಲ್ಲರೂ ಬಂದವರೆಲ್ಲ ಪರಿಚಯವರು ಕೇಳ್ತಾರೆ ಎಲ್ಲಿದೆ ಶಿವಾನಿ ಎಲ್ಲಿದೆ ಅಂತ. ಮತ್ತು ಇವತ್ತು ಯಾರೋ ಸ್ವಾಮೀಜಿಯವರು ಫೋನ್ ಮಾಡಿ ಹೇಳಿದರು ಬಹಳ ಕಲ್ಯಾಣಕರವಾದ್ದು ಅಂತ ಅದರ ಅರ್ಥ ಅಂತ ಹೇಳಿದರು. ಶಿವಾನಿ ಅಂತ ಹೇಳಿದರೆ ಬಹಳ ಕಲ್ಯಾಣಕರವಾದ್ದು, ಮಂಗಲಕರವಾದ್ದು ಅಂತ ಹೇಳಿದರು. ಹಾಗೆ ಇಲ್ಲೇ ಒಂದು ಮಗು ಹುಟ್ಟಿದ್ದು ಕ್ಷೇತ್ರದ ಪರಂಪರೆಯಲ್ಲಿ ಹೊಸ್ತು, ಎಲ್ಲ ತಂದದ್ದು ಹೊರಗಿನಿಂದ, ಆದರೆ ನಮ್ಮದೇ ಇಲ್ಲಿಯೇ ಒಂದು ಮಗು ಆಗಿದ್ದು ಹೊಸ್ತು. ಆದ್ದರಿಂದ ನಮಗೆಲ್ಲ ಇದರಿಂದ ತುಂಬ ಖುಷಿಯಾಗಿದೆ. ಇದು ಚೆನ್ನಾಗಿ ಬೆಳೆದು ಈ ಸೇವೆಗೆ, ಶಿವನ ಸೇವೆಗೆ ಸಾಕಷ್ಟು ಸಮಯ ಮಾಡೋ ಹಾಗೆ, ಸೇವೆ ಮಾಡೋ ಹಾಗೆ ಆಗಲಿ ಅಂತ ಆಶಿಸ್ತೇನೆ. ಈಗಾಗಲೇ ಉಲ್ಲೇಖವಾದಂತೆ ಈ ಮರಿಯಾನೆಗೆ ಶಿವಾನಿ ಎಂಬ ಹೆಸರೇ ಇಡಬೇಕೆಂದು ಬಯಸಿದ್ದು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಮೊಮ್ಮಗಳು ಮಾನ್ಯ. ಹಾಗಾದ್ರೆ ಮಾನ್ಯ ಏನ್ ಹೇಳ್ತಾರೆ ಕೇಳಿ. ಕೊರೋನಾದಿಂದ ನಾನು ಮತ್ತೆ ನನ್ನ ತಮ್ಮ ಎಲ್ಲರೂ ಧರ್ಮಸ್ಥಳದಲ್ಲಿ ಇದ್ದಿ. ಅದಕ್ಕೆ ಆನೆಯನ್ನು ನೋಡಿ ನಮಗೆ ತುಂಬಾ ಖುಷಿ ಆಯ್ತು. ನಾವು ದಿನ ಆನೆಯನ್ನೇ ನೋಡ್ಲಿಕ್ಕೆ ಹೋಗ್ತಾ ಇದ್ವಿ. ಒಳ್ಳೆ ಟೈಮ್ ಪಾಸ್ನು ಆಗ್ತಾ ಇತ್ತು. ಮತ್ತು ನಾನೇ ಆನೆ ಹೆಸರು ಶಿವಾನಿ ಅಂತ ಹೇಳಿ ಹಠ ಹಿಡಿದು ಇಟ್ಟಿದ್ದೀನಿ. ಅದಕ್ಕೆ ಖುಷಿಯಾಗುತ್ತೆ. ಶಿವಾನಿ ಅಂದರೆ ಹೆಸರಲ್ಲಿ ಶಿವಂದು ಹೆಸರು ಬರುತ್ತೆ, ಅದಕ್ಕೆ ಆನೆ ಹೆಸರು ಶಿವಾನಿ ಅಂತಲೇ ಇಟ್ಟಿದ್ದೀವಿ.
ಇದು ಶಿವಾನಿ ಹಿಂದಿನ ಸುಂದರ ಕಹಾನಿ. ಹೆಗ್ಗಡೆ ಕುಟುಂಬದವರ ಮಾರ್ಗದರ್ಶನ ದೇಗುಲದ ಪಾರುಪತ್ಯಗಾರ ಲಕ್ಷ್ಮೀನಾರಾಯಣ ಅವರ ಮೇಲ್ವಿಚಾರಣೆ, ಮಾವುತ ಬಳಗದ ಲಾಲನೆ ಪಾಲನೆಯಲ್ಲಿ ಶಿವಾನಿ ಬೆಳೆಯುತ್ತಿದ್ದಾಳೆ, ಬೆಳಗುತ್ತಿದ್ದಾಳೆ. ತಾಯಿ ಅಜ್ಜಿಯೊಂದಿಗೆ ಆಡುತ್ತಾ ರಂಜಿಸುತ್ತಿದ್ದಾಳೆ. ಮುಂದೆ ಮಂಜುನಾಥ ಸ್ವಾಮಿಯ ಸೇವೆ ಮಾಡಲಿದ್ದಾಳೆ. ಈಕೆಯನ್ನ ನೋಡಲೆಂದೇ ನಾಡಿನ ನಾನಾ ಕಡೆಗಳಿಂದ ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ. ಹೀಗೆ ಒಂದು ಅಪರೂಪದ ಕ್ಷಣಗಳಿಗೆ ಧರ್ಮಸ್ಥಳ ಮತ್ತು ಹೆಗ್ಗಡೆ ಕುಟುಂಬ ಸಾಕ್ಷಿಯಾಗಿದ್ದು ಮಾತ್ರ ಈ ಕಾಲದ ಚಾರಿತ್ರಿಕ ಸಂಗತಿ. ನೋಡಿದ್ರಲ್ಲ ವೀಕ್ಷಕರೇ ಈ ಕುತೂಹಲದ ಕಥೆಯನ್ನು. ಕ್ಯಾಮರಾಮ್ಯಾನ್ ಶ್ರೀಧಾಮ್ ಅಡ್ಕರ್ ಜೊತೆ ದುರ್ಗಾಕುಮಾರ್ ನಾಯ್ಕರೆ. ಸುದ್ದಿ.